ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್ ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್ ಎಸ್ಡಿಎಂ ಕಾಲೇಜು ಉಜಿರೆ ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ನಮಸ್ಕಾರ ವಿಪೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್ ಈ ದಿವಸದ ನಮ್ಮ ವಿಶೇಷ ಮಾತುಕತೆ ಸಂವಿಧಾನ ಸಮರ್ಪಣಾ ದಿನ ವೀಕ್ಷಕರೇ ನೀವೀಗಾಗಲೇ ನೋಡಿರ್ತೀರಿ ಕೇಳಿರ್ತೀರಿ ಓದಿರ್ತೀರಿ ಈ ದಿವಸವನ್ನು ಭಾರತದಲ್ಲಿ ಇವತ್ತು ನಾವು ನಮ್ಮ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡಂತ ದಿನ ಅಂತ ನಾವು ಏನು ಆಚರಣೆ ಮಾಡ್ತಾ ಇದ್ದೇವೆ ಕಾನ್ಸ್ಟಿಟ್ಯೂಷನಲ್ ಡೇ ಅಂತ ಕೂಡ ಹೇಳ್ತಾರೆ ಅಥವಾ ಸಂವಿಧಾನ ಸಮರ್ಪಣಾ ದಿನ ಅಂತ ಸೋ ಈ ದಿನದ ಹಿನ್ನೆಲೆಯಲ್ಲಿ ಇವತ್ತು ನಾವು ಮಾತುಕತೆಯನ್ನು ನಡೆಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮೂರು ಮಂದಿ ಗಣ್ಯ ಅತಿಥಿಗಳಿದ್ದಾರೆ ರೆನಿ ಡಿಸೋಜಾ ಅವರಿದ್ದಾರೆ ಜೊತೆಗೆ ಡಾಕ್ಟರ್ ಆಶಲತಾ ಅವರಿದ್ದಾರೆ ಮತ್ತು ಲೋಲಾಕ್ಷ ಅವರಿದ್ದಾರೆ ನಾನು ಮೂರು ಮಂದಿಯನ್ನು ಕೂಡ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ ಎಸ್ ನಮಸ್ಕಾರ ಮೂರು ಮಂದಿಗೆ ಕೂಡ ವೀಕ್ಷಕರೇ ರೆನ್ನಿ ಡಿಸೋಜಾ ಅವರು ಏನು ದಕ್ಷಿಣ ಕನ್ನಡ ಜಿಲ್ಲೆಯ ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷರು ಮತ್ತು ಏನು ಮಕ್ಕಳ ಹಕ್ಕುಗಳ ಕಾರ್ಯಕರ್ತರಾಗಿ ಹೋರಾಟಗಾರರಾಗಿ ಸಾಮಾಜಿಕ ಚಿಂತಕರಾಗಿ ತುಂಬ ಏನು ಎಲ್ಲರಿಗೂ ಪರಿಚಿತರು ಮತ್ತು ಏನು ಇಂಥ ಡಿಬೇಟ್ಗಳಲ್ಲಿ ಸದಾ ಭಾಗವಹಿಸ್ತಾ ಇರ್ತಾರೆ ಈಗಾಗಲೇ ವಿಫೋರ್ ವಾಹಿನಿಯ ಅನೇಕ ಈ ರೀತಿಯ ಮಾತುಕತೆ ಸಂವಾದದಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿ ಡಾಕ್ಟರ್ ಆಶಲತಾ ಪಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಸುರತ್ಕಲ್ನ ಗೋವಿಂದ ದಾಸ ಕಾಲೇಜಿನ ಅಲ್ಲಿ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಅವರು ಉಪನ್ಯಾಸಕರಾಗಿದ್ದಾರೆ ಬಹುಮುಖ್ಯವಾಗಿ ಏನು ಕಾನ್ಸ್ಟಿಟ್ಯೂಷನ್ ಬಗ್ಗೆ ತುಂಬ ಡೀಪಾಗಿ ಅಥವಾ ತುಂಬ ಅಧಿಕೃತವಾಗಿ ಮಾತನಾಡಬಲ್ಲಂಥ ಒಬ್ಬರು ಕಾರ್ಯಕರ್ತೆ ಅಥವಾ ಉಪನ್ಯಾಸಕಿ ಡಾಕ್ಟರ್ ಆಶಲತಾ ಅವರು ಜೊತೆಗೆ ಲೋಲಾಕ್ಷ ಅವರು ಏನು ಸಾಮಾಜಿಕ ಕಾರ್ಯಕರ್ತರಾಗಿ ಪತ್ರಕರ್ತರಾಗಿ ಸಂಘಟಕರಾಗಿ ಎಲ್ಲರಿಗೂ ಪರಿಚಿತರು ಬಹುಮುಖ್ಯವಾಗಿ ದಲಿತ ಹಕ್ಕುಗಳ ಬಗ್ಗೆ ಕರಾವಳಿ ಜಿಲ್ಲೆಯಲ್ಲಿ ಆ ಒಂದು ಕಾಲದಲ್ಲಿ ಬಹುದೊಡ್ಡ ಮಟ್ಟದಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದಂಥ ವ್ಯಕ್ತಿ ಅಥವಾ ಏನು ದಲಿತ ವಿವಿಧ ಸಂಘಟನೆಗಳನ್ನು ಒಟ್ಟು ಮಾಡುವಂಥ ಅಥವಾ ಅದನ್ನು ಒಗ್ಗೂಡಿಸುವಂಥ ಕೆಲಸ ಕಾರ್ಯದಲ್ಲಿ ಇವತ್ತಿಗೆ ಕೂಡ ನಿರತರಾಗಿರುವಂಥವರು ಅವರ ಏನು ಸಾಮಾಜಿಕ ಏನು ಕಾರ್ಯಕ್ಕಾಗಿ ಅವರನ್ನು ಕರ್ನಾಟಕ ಸರ್ಕಾರವು ಅಂಬೇಡ್ಕರ್ ಪ್ರಶಸ್ತಿ ನೀಡಿ ಅವರಿಗೆ ಏನು ಅರ್ಹವಾಗಿ ಅವರನ್ನು ಗುರುತಿಸಿದೆ ಅಥವಾ ಗೌರವಿಸಿದೆ ಸೊ ಸಾಮಾಜಿಕ ಚಿಂತಕರಾಗಿ ಕೂಡ ಗುರುತಿಸಿಕೊಂಡಿರುವವರು ಮತ್ತು ಭಾರತೀಯ ಸಂವಿಧಾನದ ಬಗ್ಗೆ ತುಂಬ ಅಧಿಕೃತವಾಗಿ ಮಾತನಾಡಬಲ್ಲಂಥ ತುಂಬ ಥರವಾಗಿ ಮಾತನಾಡಬಲ್ಲಂಥ ಒಬ್ಬ ಅಪರೂಪದ ಏನು ಸಂವಿಧಾನ ತಜ್ಞರು ಕೂಡ ಸೊ ಈ ಸಂದರ್ಭದಲ್ಲಿ ವೀಕ್ಷಕರೇ ನಾವು ಇವತ್ತು ಏನು ಭಾರತದಲ್ಲಿ ನಾವು ನಮ್ಮ ಸಂವಿಧಾನವನ್ನು ನಮಗೆ ಅರ್ಪಿಸಿಕೊಂಡ ಒಂದು ದಿನವನ್ನು ಏನು ಆಚರಿಸ್ತಾ ಇರುವ ಸಂದರ್ಭದಲ್ಲಿ ಅಥವಾ ನೆನಪು ಮಾಡ್ತಾ ಇರುವ ಸಂದರ್ಭದಲ್ಲಿ ನಾವು ಅನೇಕ ವಿಚಾರಗಳನ್ನು ಪುನರ್ ಮನನ ಮಾಡಿಕೊಳ್ಳಬೇಕಾಗಿದೆ ನಮ್ಮ ಸಂವಿಧಾನವನ್ನು ಯಾವ ರೀತಿ ಅದು ಏನು ರೂಪುಗೊಂಡಿತ್ತು ಅಂಬೇಡ್ಕರ್ ನೇತೃತ್ವದಲ್ಲಿ ಏನು ಅವರ ಒಂದು ಕರಡು ಅವರ ನೇತೃತ್ವದ ಕರಡು ಸಮಿತಿ ಯಾವ ರೀತಿ ಅದನ್ನು ಒಂದು ಸಂವಿಧಾನವನ್ನು ತಿದ್ದುಪಡಿ ಮಾಡಿತ್ತು ಜಗತ್ತಿನ ಯಾವೆಲ್ಲ ದೇಶಗಳ ಅಥವಾ ಯಾವೆಲ್ಲ ವಿಚಾರಗಳನ್ನು ಅಧ್ಯಯನ ಮಾಡಿ ಆ ಒಂದು ಸಂವಿಧಾನವನ್ನು ಅವರು ನಮಗೆ ಕೊಟ್ಟರು ಮತ್ತು ಬಹುಮುಖ್ಯವಾಗಿ ನಮ್ಮ ಸಂವಿಧಾನ ಪ್ರತಿಪಾದನೆ ಮಾಡುವಂಥ ಸಾಮಾಜಿಕ ಮೌಲ್ಯಗಳಿದ್ದಾವೆಲ್ಲ ಮತ್ತು ಸಮಾನತೆಯ ಮೌಲ್ಯಗಳು ಅಥವಾ ಕಟ್ಟ ಕಡೆಯ ವ್ಯಕ್ತಿಗೆ ಅವನಿಗೆ ಅವನ ಹಕ್ಕುಗಳನ್ನು ಮತ್ತು ಅವನ ಏನು ಅವನಿಗೆ ಕೊಡಬೇಕಾದ ಸೌಲಭ್ಯಗಳ ಬಗ್ಗೆ ಮಾತನಾಡುವಂಥದ್ದು ಮತ್ತು ಸಮಾನತೆಯನ್ನು ಮಾತನಾಡುವಂಥದ್ದು ನಮ್ಮ ಸಂವಿಧಾನದ ಅಥವಾ ನಮ್ಮ ಪ್ರಜಾಪ್ರಭುತ್ವದ ಮೌಲ್ಯದ ಒಂದು ಏನು ಬಹುದೊಡ್ಡ ನಾವು ಸಾಮಾಜಿಕ ಪವಿತ್ರ ಗ್ರಂಥ ಅಂತ ಹೇಳ್ತೇವೆ ಏನೇನು ನಮಗೆ ಬೇರೆ ಬೇರೆ ಧಾರ್ಮಿಕ ಆಚರಣೆಯವರಿಗೆ ನಂಬಿಕೆಯವರಿಗೆ ಅವರವರ ಧಾರ್ಮಿಕ ಏನು ಗ್ರಂಥಗಳಿದ್ದಾಗೆ ನಮ್ಮ ಸಾಮಾಜಿಕ ಒಂದು ಗ್ರಂಥ ಯಾವುದಂತ ಹೇಳಿದರೆ ಅದು ನಮ್ಮ ಸಂವಿಧಾನ ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಮತ್ತೊಮ್ಮೆ ನಮ್ಮ ಸಂವಿಧಾನದ ಮೌಲ್ಯಗಳನ್ನು ನೆನಪು ಮಾಡಿಕೊಳ್ಳುವಂಥದ್ದು ಮತ್ತು ಅಂಬೇಡ್ಕರ್ ಅವರನ್ನು ಮತ್ತು ಅವರ ಒಂದು ಆದರ್ಶವನ್ನು ಅವರ ಒಂದು ತತ್ವಗಳನ್ನು ನೆನಪು ಮಾಡಿಕೊಳ್ಳುವಂಥ ಸಲುವಾಗಿ ಇವತ್ತಿನ ಈ ಸಂವಾದವನ್ನು ಇಟ್ಕೊಂಡಿದ್ದೇವೆ ನಾನು ಮೊದಲಾಗಿ ವೀಕ್ಷಕರಿಗೆ ಸಂವಾದವನ್ನು ನಡೆಸುವ ಸಂದರ್ಭದಲ್ಲಿ ಲೋಲಾಕ್ಷ ಅವರಿಂದ ಆರಂಭಿಸ್ತೇನೆ ಇದು ಲೋಲಾಕ್ಷ ಅವರೇ ಈ ಒಂದು ಸಂವಿಧಾನದ ಸಮರ್ಪಣಾ ದಿನದ ಸಂದರ್ಭದಲ್ಲಿ ನಾವು ಬಹುಮುಖ್ಯವಾಗಿ ಯುವಜನರಿಗೆ ಇವತ್ತಿನ ಯುವಜನರಿಗೆ ಈ ಒಂದು ಸಂವಿಧಾನ ಸಮರ್ಪಣಾ ದಿನವನ್ನು ನೆನಪು ಮಾಡಿಕೊಳ್ಳುವ ಸಂದರ್ಭದಲ್ಲಿ ಯಾವ ಒಂದು ಸಂದೇಶದಿಂದ ನಮ್ಮ ಈ ಒಂದು ಮಾತುಕತೆಯನ್ನು ಆರಂಭಿಸಬಹುದು ಅಥವಾ ಅವರು ಯಾವ ರೀತಿ ಇಂಥ ಒಂದು ಏನು ದಿನವನ್ನು ನೆನಪು ಮಾಡಿಕೊಳ್ಳಬೇಕು ಅಂತ ನೀವು ಆಶಯ ವ್ಯಕ್ತಪಡಿಸ್ತೀರಿ ಮೊದಲಿಗೆ ಸಂವಿಧಾನ ದಿನದ ಶುಭಾಶಯಗಳನ್ನು ಈ ನಾಡಿನ ಜನತೆಗೆ ಮುಖ್ಯವಾಗಿ ವಿಪೋರ್ ವಾಹಿನಿಯ ವೀಕ್ಷಕರಿಗೆ ನಾನು ಸಲ್ಲಿಸಿದ್ದೇನೆ ನನ್ನ ಮುಖ್ಯವಾಗಿ ಯುವಜನರಿಗೆ ನನ್ನ ಸಂದೇಶ ಇಷ್ಟೇ
ಸಂವಿಧಾನವನ್ನು ನೀವು ರಕ್ಷಿಸಿದರೆ ನಿಮ್ಮನ್ನು ಮತ್ತು ನಿಮ್ಮ ಮುಂದಿನ ಪೀಳಿಗೆಯನ್ನು ಸಂವಿಧಾನ ರಕ್ಷಿಸುತ್ತದೆ. ಅದಕ್ಕಾಗಿ ಸಂವಿಧಾನವನ್ನು ಮತ್ತೆ ಮತ್ತೆ ಓದಿ ಅದರ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಿ, ಹಕ್ಕುಗಳಿಗಾಗಿ ಹೋರಾಟ ಮಾಡಿ, ಆ ಮೂಲಕ ನಿಜ ಅರ್ಥದಲ್ಲಿ ಭಾರತವನ್ನು ಪ್ರಜಾಸತ್ತಾತ್ಮಕ ರಾಷ್ಟ್ರವನ್ನಾಗಿ ರೂಪಿಸಿಕೊಳ್ಳಿ. ಎಸ್ ಎಸ್ ಎಸ್. ಇದು ಮೇಡಮ್ ಡಾಕ್ಟರ್ ಆಶಾಲತಾ ಅವರೇ, ನೀವು ಏನು ಯುವಜನತೆಗೆ ಈ ದಿನ ಯಾವ ರೀತಿಯ ಒಂದು ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೀರಿ? ಓಕೆ, ಎಲ್ಲರಿಗೂ ಕೂಡ ಈ ಸಂವಿಧಾನ ದಿನದ ಶುಭಾಶಯಗಳನ್ನು ನಾನು ಕೂಡ ಅರ್ಪಿಸ್ತಾ ಇದ್ದೇನೆ. ಸಂವಿಧಾನವನ್ನು ಸಂವಿಧಾನವಾಗಿಯೇ ಓದಿ, ಯಾಕೆಂದರೆ ಸಂವಿಧಾನವನ್ನು ನಾವು ನಮಗೆ ಬೇಕಾದಂತೆ ಅರ್ಥ ಮಾಡ್ಕೊಳ್ಳೋದಲ್ಲ. ಸಂವಿಧಾನದ ವ್ಯಾಲ್ಯೂಸ್ ಏನಿದೆಯಾ, ಸಂವಿಧಾನದ ಮೌಲ್ಯಗಳು ಏನಿದೆಯಾ, ಅದನ್ನು ಸಂವಿಧಾನಿಕ ಮೌಲ್ಯಗಳಾಗಿ ಓದಿ, ಅದನ್ನು ಮತ್ತೆ ಮತ್ತೆ ಓದಿಕೊಂಡು ಅದರ ಅರ್ಥಗಳನ್ನು, ಆ ಮೌಲ್ಯಗಳ ಅರ್ಥಗಳನ್ನು ಮತ್ತೆ ಸರಿಯಾಗಿ ಮನನ ಮಾಡಿಕೊಂಡು ಆ ಮೂಲಕ ನಮ್ಮ ಹಕ್ಕುಗಳನ್ನು ನಾವು ರಕ್ಷಣೆ ಮಾಡಿಕೊಳ್ಳಬೇಕು. ಅದೇ ರೀತಿಯಲ್ಲಿ ಇನ್ನೊಬ್ಬರಿಗೂ ಕೂಡ ಅವರ ಹಕ್ಕುಗಳನ್ನು ರಕ್ಷಣೆ ಮಾಡುವ ನೆಲೆಯಲ್ಲಿ ನಾವು ಅವರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು. ಸೊ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಹೇಳಿರುವಂಥ ಎಲ್ಲ ಆಶಯಗಳನ್ನು, ಸಾಂವಿಧಾನಿಕ ಮೌಲ್ಯಗಳನ್ನು ಈ ಸರಿಯಾಗಿ ಅನುಷ್ಠಾನ ಮಾಡುವಂಥ ಹಿನ್ನೆಲೆಯಲ್ಲಿ ಈ ಯುವ ಸಮುದಾಯಗಳು ಈ ಸಂವಿಧಾನವನ್ನು ಮತ್ತೆ ಮತ್ತೆ ಓದುವ ಮೂಲಕ ಈ ಅನುಷ್ಠಾನದ ಹಿನ್ನೆಲೆಯಲ್ಲಿ ಒಟ್ಟಾಗಿ, ಅಂದರೆ ಸರ್ಕಾರ ಇರ್ಬೋದು ಅಥವಾ ನಾಗರಿಕ ಸಮಾಜ ಇರ್ಬೋದು, ಯುವ ಸಮುದಾಯ ಇರ್ಬೋದು, ಇವರೆಲ್ಲರೂ ಕೂಡ ಒಟ್ಟಾಗಿ ಈ ಹಿನ್ನೆಲೆಯಲ್ಲಿ ಕೆಲಸ ಮಾಡಬೇಕಾಗಿದೆ. ಸೊ ಆದುದರಿಂದ ಯುವ ಸಮುದಾಯ ಮತ್ತೆ ಮತ್ತೆ ಸಂವಿಧಾನವನ್ನು ಸಂವಿಧಾನವಾಗಿ ಈ ಸಾಂವಿಧಾನಿಕ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಬೇಕು, ಮತ್ತೆ ಮತ್ತೆ ಅದನ್ನು ಓದಿ ಅದನ್ನು ಪುನರ್ ಮನನ ಮಾಡಿಕೊಳ್ಬೇಕು. ಗೊತ್ತಿಲ್ಲದವರಿಗೆ ಅಂಥ ವ್ಯಾಲ್ಯೂಸ್ಗಳ ಬಗ್ಗೆ ತಿಳಿದು ಅವರಿಗೆ ಒಂದು ಏನು ಒಂದು ಜಾಗೃತಿಯನ್ನು ಮೂಡಿಸುವಂಥ ಕೆಲಸಗಳನ್ನು ಕೂಡ ಮಾಡಬೇಕಾಗಿದೆ. ಇದು ರೆನ್ನಿ ಅವರ, ನೀವು ಏನು ಯುವಜನರಿಗೆ ನಮ್ಮ ಸಂವಿಧಾನದ ಈ ಒಂದು ಸಂವಿಧಾನ ದಿನದ ಸಂದರ್ಭದಲ್ಲಿ ಯಾವ ಒಂದು ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೀರಿ? ಬಹಳ ಮುಖ್ಯವಾಗಿ ಸಂವಿಧಾನದ ದಿವಸದಲ್ಲಿ ನಾವೆಲ್ಲ ಸಂಭ್ರಮಿಸುವ ದಿನ ಇವತ್ತು. ಆ್ಯಕ್ಚುಲಿ ನಾವು ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತೇವೆ, ಗಣರಾಜ್ಯೋತ್ಸವ ದಿವಸ ಎಲ್ಲ ಮಾಡ್ತಾ ಇದ್ದೀವಿ, ಬಟ್ ಅದೇ ಲೆವೆಲಲ್ಲಿ ಕೂಡ ಇಡೀ ರಾಷ್ಟ್ರಕ್ಕೆ ಒಂದು ನಮ್ಮ ಸಂವಿಧಾನದ ಮೂಲಕ ನಾವು ಎಂಥ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಆವಾಗಲೇ ನಮ್ಮ ಹಿರಿಯರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಈ ರಚಿಸಿದ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತೇವೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಏನಂದರೆ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಇಷ್ಟು ತನಕ ಬೆಳೆದು ಬರಲು ಕಾರಣ ನಾವು ಅನೇಕ ಸಂವಿಧಾನದಲ್ಲಿರುವ ಅಂಶಗಳನ್ನು ಗಮನಿಸುತ್ತಾ ಬಂದಾಗ ನಮ್ಮನ್ನೆಲ್ಲ ಒಟ್ಟಿಗೆ ತಗೊಂಡೋಗುವಂಥದ್ದು ಮತ್ತು ಆ ಪ್ರಕ್ರಿಯೆಯಲ್ಲಿ ತೊಡಗಿಸಿದ್ದು ನಮ್ಮ ಸಂವಿಧಾನದಲ್ಲಿರುವ ಮೌಲ್ಯಗಳು ಮತ್ತು ಅದರಲ್ಲಿರುವ ಪ್ರಸ್ತಾವಿತ ಆರ್ಟಿಕಲ್ಸ್ಗಳು. ಸೊ ಒಂದು ಹಂತದಲ್ಲಿ ಇದು ಕಾನೂನಾತ್ಮಕವಾಗಿ ನಮ್ಮನ್ನೆಲ್ಲ ಒಟ್ಟು ಮಾಡ್ತಿರೋ ಜೊತೆಗೆ ಒಂದು ಮಾನವೀಯ ದೃಷ್ಟಿಯಿಂದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಮ್ಮನ್ನು ಇವತ್ತು ಒಟ್ಟಿಗೆ ಸೇರಿಸುವ ಸಂದರ್ಭದಲ್ಲಿ ಯುವ ಜನಾಂಗ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈ ಮಾನವೀಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಂವಿಧಾನವು ನಮಗೆ ಮೂಲ ಪ್ರೇರಣೆಯಾಗಿದೆ. ಬಹುಶಃ ಈಗಾಗಲೇ ಹೇಳಿದಾಗೆ ನಾವು ಇದೊಂದು ಪವಿತ್ರ ಗ್ರಂಥಕ್ಕೂ ನಾವು ಇದು ಮಾಡಲಿಕ್ಕೆ ಆಗುವುದಿಲ್ಲ, ಅದಕ್ಕಿಂತ ಮಿಗಿಲಾದ ಒಂದು ಅರ್ಥವನ್ನು ಕೊಡ್ತಾ ಇದ್ದೀವಿ. ಇದೊಂದು ಡಾಕ್ಯುಮೆಂಟ್, ಬಟ್ ಅದಕ್ಕೆ ಡಾಕ್ಯುಮೆಂಟನ್ನು ನಿಜ ಅರ್ಥದಲ್ಲಿ ನಾವು ಕೊಡಬೇಕಾದ್ರೆ ನಾವೆಲ್ಲರೂ ಅದನ್ನು ಅನುಸರಿಸಬೇಕಾಗುತ್ತೆ. ನಾನು ಯುವಜನಕ್ಕಾಗಿ ಹೇಳುವಂಥದ್ದು, ನಾವು ಅನುಸರಣೆ ಯಾವಾಗ ಮಾಡ್ತೇವೋ ಅದು ನಿಜವಾಗಿ ಸಂವಿಧಾನ ರೂಪ ನಮ್ಮ ಸಮಾಜದಲ್ಲಿ ನಿರ್ಮಾಣ ಆಗ್ತದೆ. ಎಸ್, ಇದು ಲೋಲಾಕ್ಷ ಅವರೇ, ಈಗ ಇದು ಇಲ್ಲಿ ಮೇಡಮ್ ಅಶ್ಲತ ಅವರು ಮಾತನಾಡುವ ಸಂದರ್ಭದಲ್ಲಿ ಒಂದು ಭಾರಿ ಇಂಪಾರ್ಟೆಂಟ್ ಆದೊಂದು ವಿಚಾರವನ್ನು ಉಲ್ಲೇಖ ಮಾಡಿದರು ಅವರು. ಸಂವಿಧಾನವನ್ನು ನಾವು ನಮಗೆ ಬೇಕಾದ ರೀತಿಯಲ್ಲಿ ಓದಿಕೊಳ್ಳುವುದಲ್ಲ, ಅಂದರೆ ನಮಗೆ ಬೇಕಾದ ರೀತಿಯಲ್ಲಿ ಇಂಟರ್ಪ್ರಿಟೇಷನ್ ಮಾಡಿಕೊಳ್ಳುವುದಲ್ಲ, ಸಂವಿಧಾನವನ್ನು ಸಂವಿಧಾನದ ಸ್ವರೂಪದಲ್ಲಿ ಓದಬೇಕು, ಅಧ್ಯಯನ ಮಾಡಬೇಕು, ನೋಡಬೇಕಂತ. ಅನೇಕ ಸಂದರ್ಭದಲ್ಲಿ ಏನು ಕಳೆದ 70 ವರ್ಷಗಳಿಂದ ನಾವು ಮಾತಾಡ್ತಿದ್ದೇವೆ ಏನಂತ ಹೇಳಿದ್ರೆ, ಸಂವಿಧಾನವನ್ನು ಇಂಟರ್ಪ್ರಿಟ್ ಮಾಡುವ ಒಂದು ಏನು ಯತ್ನಗಳು ನಡೀತಾ ಇದೆ ಅಥವಾ ಆ ರೀತಿಯ ಚಿಂತನೆಗಳು ಮತ್ತೆ ಮತ್ತೆ ಪ್ರತಿ ದಿನಗಳು ನಡೀತಾ ಇದೆ ಅಂತ ತಮ್ಮ ಮೂಗಿನ ನೇರಕ್ಕೆ ಬೇಕಾದಾಗೆ ಅಥವಾ ಒಂದಷ್ಟು ಅದಕ್ಕೆ ಏನು ಅದರ ಮೂಲ ಆಶಯಕ್ಕೆ ಅನ್ನು ಎಲ್ಲೋ ಪ್ರಶ್ನೆ ಮಾಡುವಂಥ ಆ ರೀತಿಯಲ್ಲಿ ಮಾತುಕತೆಗಳು ಚರ್ಚೆಗಳು ನಡೆಯುವಂಥದ್ದೆಲ್ಲ ಇರ್ತದೆ. ಸೊ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಒಂದು ಅಂಶವನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಏನು ಹೇಳಿದರೆ, ಯಾವುದೇ ಟೆಕ್ಸ್ಟನ್ನು ಕೂಡ, ಅದು ಸಂವಿಧಾನ ಇರ್ಬೋದು ಧಾರ್ಮಿಕ ಗ್ರಂಥ ಇರ್ಬೋದು, ನಾವು ಓದುವಾಗ ನಾವು ಯಾವ ನೆಲೆಯಲ್ಲಿ ನಿಂತಿರ್ತೇವೆ ಆ ನೆಲೆಯ ಪ್ರಭಾವ ಇದ್ದೇ ಇರ್ತದೆ. ಆದ್ದರಿಂದ ಯಾರೂ ಕೂಡ
ಒಂದು ಮುಕ್ತ ಮನಸ್ಸಿನಿಂದ ಯಾವುದನ್ನು ಓದಕ್ಕಾಗಲಿ ನೋಡೋದಕ್ಕಾಗಲಿ ಸಾಧ್ಯ ಆಗೋದಿಲ್ಲ ಆ ಮುಕ್ತ ಮನಸ್ಸಿನಲ್ಲಿ ನೋಡುವ ಪ್ರಕ್ರಿಯೆ ಬಹಳ ಕ್ಲಿಷ್ಟಕರವಾದ ಪ್ರಕ್ರಿಯೆ ಆದರೆ ಸಂವಿಧಾನವನ್ನು ನಾವು ನೋಡುವಾಗ ಸಾಮಾನ್ಯ ಜನರಿಗೆ ಅದು ಕಷ್ಟ ಆಗಬಹುದು ಅಟ್ ಲೀಸ್ಟ್ ಯುವಜನತೆ ಓದು ಬರಹ ಬಲ್ಲ ಕಾಲೇಜು ವಿಶ್ವವಿದ್ಯಾನಿಲಯಕ್ಕೆ ಹೋಗುವ ಜನ ಅಥವಾ ವಿದ್ಯಾವಂತ ವಿಭಾಗ ಆ ಸಂವಿಧಾನದ ವ್ಯಾಖ್ಯಾನವನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ನ್ಯಾಯಾಲಯ ಹೇಗೆ ಮಾಡಿದೆ ಎಂಬ ಮೂಲಕ ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ ಇದೆ ಈ ಹಿನ್ನೆಲೆಯಲ್ಲಿ ಸಂವಿಧಾನ ನಾವು ಒಂದು ಬೇರ್ ಟೆಕ್ಸ್ಟ್ ಅನ್ನು ನೋಡುವುದು ಮತ್ತೆ ಅದರ ಕಳೆದ 70 ವರ್ಷಗಳಲ್ಲಿ ಬಂದಂತ ಅದರ ವ್ಯಾಖ್ಯಾನಗಳನ್ನು ಓದುವುದರ ಮೂಲಕ ನಮ್ಮ ಆಲೋಚನಾ ಕ್ರಮವನ್ನು ನಾವು ವಿಸ್ತರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಯಾಕೆಂದರೆ ನಾವು ಏನೇ ಹೇಳಿದರೂ ಕೂಡ ಸಂವಿಧಾನದ ಮಟ್ಟಿಗೆ ಸುಪ್ರೀಂ ಕೋರ್ಟ್ ಯಾವ ರೀತಿ ವ್ಯಾಖ್ಯಾನ ಮಾಡಿದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೆಲವು ಆತಂಕಕಾರಿ ವ್ಯಾಖ್ಯಾನಗಳನ್ನು ನಾವು ಗಮನಿಸ್ತಾ ಇದ್ದೇವೆ ನಾನು ಬಹಳ ಹಿಂದೆ 1999ರಲ್ಲಿ ಸುಪ್ರೀಂ ಕೋರ್ಟಿನ ಒಂದು ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟನ್ನೇ ಗೆರಾವ್ ಹಾಕುವಂಥ ಒಂದು ಕರಪತ್ರ ಮಾಡಿ ಸುಪ್ರೀಂ ಕೋರ್ಟನ್ನೇ ಗೆರಾವ್ ಹಾಕ್ಲಿಕ್ಕೆ ಹೋಗಿದ್ದೆವು ನಾವು ಏಟೆ ಎಲ್ಲ ತಿಂದಿದ್ದೇವೆ ಅದು ಬೇರೆ ನಾನು ಆಗ ಏನು ಬರೆದಿದ್ದೆ ಹೇಳಿದರೆ ಫೈಟ್ ಜುಡಿಷಿಯಲ್ ಟೆರರಿಸಮ್ ಸೇವ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದು 1999ರಲ್ಲಿ ನಾವು ದೆಲ್ಲಿಯಲ್ಲಿ ದೆಲ್ಲಿ ಚಲೋ ಮಾಡಿ ಸುಪ್ರೀಂ ಕೋರ್ಟನ್ನು ಗೆರಾವ್ ಮಾಡಿದಂಥ ಒಂದು ಪ್ರಕರಣ ಇದು ಒಂದು ಅಭೂತಪೂರ್ವ ಪ್ರಕರಣ ಅದರ ನಂತರ ಸಹ ಈ ರೀತಿಯ ಕೆಲಸಗಳನ್ನು ಬಹಳಷ್ಟು ಯಾರೂ ಮಾಡುವ ಪ್ರಯತ್ನಗಳನ್ನು ಮಾಡಿಲ್ಲ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಹೇಳಿದರೆ ಸುಪ್ರೀಂ ಕೋರ್ಟಲ್ಲಿ ಇರುವವರು ಕೂಡ ಈ ಸಮಾಜದಿಂದಲೇ ಬಂದವರಾಗಿದ್ದುಕೊಂಡು ಈ ಸಮಾಜದ ಒಳ್ಳೆಯ ಮತ್ತು ಕೆಡುಕುಗಳನ್ನು ಅವರು ಕೂಡ ಅದರಲ್ಲೇ ಇರುವುದರಿಂದ ಮತ್ತು ಬಹಳ ಮುಖ್ಯವಾಗಿ ನಾವೆಲ್ಲರೂ ಇವತ್ತು ಈ ಕಾರ್ಯಕ್ರಮವನ್ನು ನೋಡುವ ಜನರಲ್ಲಿ ನನ್ನ ಒಂದು ಮನವಿ ನೋಡಿ ಈ ದೇಶದಲ್ಲಿ ಶೋಷಣೆಗೊಳಗಾದ ಜನರ ಸಂಖ್ಯೆ ಜಾಸ್ತಿ ಖಂಡಿತ ಖಂಡಿತ ಅದು ದಲಿತರೇ ಇರ್ಬೋದು ಹಿಂದುಳಿದ ಜಾತಿಗಳ ಜನರೇ ಇರ್ಬೋದು ಅಲ್ಪಸಂಖ್ಯಾತರೇ ಇರ್ಬೋದು ಇವರೆಲ್ಲರೂ ನಾವು ಇದನ್ನು ಬಹಳ ಸರಳವಾಗಿ ಅಹಿಂದ ವರ್ಗ ಅಂತ ಕರೀತೇವೆ ಈ ಜನ ಶೋಷಣೆಗೊಳಗಾದ ಜನ 70 ವರ್ಷ ಆದರೂ ಕೂಡ ಸುಪ್ರೀಂ ಕೋರ್ಟಲ್ಲಿ ನಮ್ಮ ಜನ ನನ್ನ ಜಾತಿಯ ಜನ ಎಲ್ಲಿದ್ದಾರೆ ಹೇಳಿ ನೀವು ಹುಡುಕಬೇಕು ಈ ಪ್ರಯತ್ನವನ್ನು ಎಲ್ಲ ಯುವಜನರು ಮಾಡಬೇಕು ನಮ್ಮ ಜಾತಿಯ ಜನ ಅಥವಾ ನನ್ನ ವರ್ಗದ ಜನ ಎಲ್ಲಿದ್ದಾರೆ ಹೇಳಿ ಯಾಕೆ ನಾವು ಶಾಸಕಾಂಗದಲ್ಲಿ ನಮ್ಮ ಜನವನ್ನು ಆರಿಸ್ತೇವೆ ಆಗ ಎಕ್ಸಿಕ್ಯೂಟಿವ್ನಲ್ಲಿ ಸರ್ಕಾರದಲ್ಲಿ ಸರ್ಕಾರಿ ಕೆಲಸಗಳಲ್ಲಿ ನಮ್ಮ ಜನವನ್ನು ಆರಿಸ್ತೇವೆ ಯಾಕೆ ನ್ಯಾಯಾಂಗದಲ್ಲಿ ಆರಿಸುತ್ತಿಲ್ಲ ಇದನ್ನು ಇಡೀ ಯುವಜನ ಎದ್ದು ನಿಂತು ಕೇಳಬೇಕು ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಯಾಕೆ ನೀನು ಒಂದು ಇನ್ಕ್ಲೂಸಿವ್ ಆಗಿಲ್ಲ ವಾಟ್ ಈಸ್ ದ ಸೋಷಿಯಲ್ ಕಂಪೋಸಿಷನ್ ಆಫ್ ಜುಡಿಷಿಯರಿ ಎಂಬುದನ್ನು ನೀವು ಎತ್ತು ಪ್ರಶ್ನೆ ಮಾಡಬೇಕು ಈ ಪ್ರಶ್ನೆ ಮಾಡುವ ಮೂಲಕ ನೀವು ಜುಡಿಷಿಯಲ್ ಇಂಟರ್ಪ್ರಿಟೇಷನ್ ಎಂದು ನಾವು ಏನು ಕರಿತೇವೆ ಹಾಗೆ ಒಂದು ಭಿನ್ನ ಇಂಟರ್ಪ್ರಿಟೇಷನ್ ವ್ಯಾಖ್ಯಾನವನ್ನು ಈಗ ಡಾಕ್ಟರ್ ಆಶಾಲತ ಅವರು ಹೇಳಿದ ಒಂದು ಅಂಶ ಆ ಹಿನ್ನೆಲೆಯಲ್ಲಿ ನಾವು ಮಾಡಬೇಕಾಗ್ತದೆ ಯಾಕೆಂದರೆ ನಾವು ಏನೇ ಓದಿದ್ರೂ ಕೂಡ ಅಲ್ಟಿಮೇಟ್ಲಿ ಸುಪ್ರೀಂ ಕೋರ್ಟು ಏನು ವ್ಯಾಖ್ಯಾನ ಮಾಡ್ತದೆ ಅದೇ ನಮ್ಮ ನ್ಯಾಯ ವ್ಯಾಖ್ಯಾನ ಆಗ್ತದೆ ಆಗ ಅಂಥದ್ದು ವ್ಯಾಖ್ಯಾನ ಜನಪರವಾದ ವ್ಯಾಖ್ಯಾನ ಬರಬೇಕಾದ್ರೆ ಜನಪರ ಶೋಷಿತ ಸಮುದಾಯಗಳ ಜನ ಅಲ್ಲಿ ಇರಬೇಕಾಗ್ತದೆ ಅದನ್ನು ಎನ್ಶೂರ್ ಮಾಡಲಿಕ್ಕೆ ಸಾಧ್ಯ ಆಗೋದು ನಿಮ್ಮಿಂದಲೇ ಯುವಜನರಿಂದಲೇ ನೀವು ಆ ಕೆಲಸವನ್ನು ಸವಾಲಾಗಿ ಸ್ವೀಕರಿಸಿದರೆ ಜಡ್ಜ್ಗಳನ್ನು ನಿಮ್ಮ ಎಂ ಪಿಗಳನ್ನು ಪ್ರಶ್ನಿಸ್ತೀರಿ ಮಂತ್ರಿಗಳನ್ನು ಪ್ರಶ್ನಿಸ್ತೀರಿ ಪ್ರಧಾನಿಯನ್ನು ಪ್ರಶ್ನಿಸ್ತೀರಿ ಮುಖ್ಯಮಂತ್ರಿಯನ್ನು ಪ್ರಶ್ನಿಸ್ತೀರಿ ಜಡ್ಜ್ಗಳನ್ನು ಪ್ರಶ್ನಿಸುವ ಕೆಲಸವನ್ನು ಆರಂಭಿಸಿ ಎಸ್ ಎಸ್ ವೀಕ್ಷಕರೇ ವೀಕ್ಷಕರೇ ಸಣ್ಣ ಬ್ರೇಕ್ ತೆಗೆದುಕೊಳ್ಳುವ ಬ್ರೇಕ್ ನಂತರ ಏನು ಈ ಬಾರಿ ಮುಖ್ಯವಾದ ಈ ಒಂದು ವಿಚಾರವನ್ನು ಆರಂಭಿಸಿ ಮತ್ತೆ ಎತ್ತಿಕೊಳ್ಳುತ್ತೇವೆ ಜೊತೆಗೆ ಏನು ನಮ್ಮ ವ್ಯವಸ್ಥೆಯಲ್ಲಿ ಅದು ರಾಜಕೀಯ ಇರ್ಬೋದು ಅವರು ಹೇಳಿದ ಲೋಲಾಕ್ಷ ಅವರು ಹೇಳಿದ ಎಕ್ಸಿಕ್ಯೂಟಿವ್ ಇರ್ಬೋದು ಅಥವಾ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೂಡ ಅತ್ಯುನ್ನತ ಸ್ಥಾನಕ್ಕೆ ಬರಲಿಕ್ಕೆ ಕೂಡ ನಮ್ಮ ಸಂವಿಧಾನ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಕೂಡ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ ಈ ವಿಚಾರವನ್ನು ಉಲ್ಲೇಖಿಸಿಕೊಂಡು ಈಗ ಒಂದು ಸಣ್ಣ ಬ್ರೇಕ್ ತೆಗೆದು ಬ್ರೇಕ್ ನಂತರ ಮತ್ತೆ ಈ ಒಂದು ಸಂವಾದ ಮುಂದುವರಿಯುತ್ತದೆ ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್ ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್ ಎಸ್ಡಿಎಂ ಕಾಲೇಜು ಉಜಿರೆ ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್
ಸಂವಿಧಾನ ಸಮರ್ಪಣಾ ದಿನ ಈ ಒಂದು ಸಮಾರಂಭವನ್ನು ನಾವು ನಡೆಸ್ತಾ ಇದ್ದೇವೆ 71 ವರ್ಷಗಳ ಹಿಂದೆ ಅಂದರೆ 1949 ರಲ್ಲಿ ಇದೇ ದಿವಸ ನವೆಂಬರ್ 26 ರಂದು ನಮ್ಮ ಸಂವಿಧಾನವನ್ನು ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆ ಒಂದು ಕರಡು ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಅಂದರೆ ಅವರ ನೇತೃತ್ವದಲ್ಲಿ ಅದನ್ನು ಸಮರ್ಪಣೆ ಮಾಡಿದಂಥ ದಿನ ಆ ದಿವಸ ಸಮರ್ಪಣೆ ಮಾಡುವ ಸಂದರ್ಭದಲ್ಲಿ ಏನು ನಾವು ಬಹುಮುಖ್ಯವಾಗಿ ಹೇಳುವಂಥ ಮಾತು ಏನು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಪ್ರಿಯಾಂಬಲ್ನಲ್ಲಿ ಡಾಕ್ಟರ್ ಏನು ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮನಿರಪೇಕ್ಷ ಪ್ರಜಾಪ್ರಭುತ್ವ ಗಣರಾಜ್ಯವನ್ನಾಗಿ ರೂಪಿಸ್ತೇವೆ ಅಂತ ವೀಕ್ಷಕರ ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಮಾತುಕತೆ ಅದೇ ಒಂದು ಆಶಯವನ್ನು ಇಟ್ಕೊಂಡು ಇವತ್ತು ನಡೀತೋಟಿ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಹಿರಿಯ ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ಲೋಲಾಕ್ಷ ಅವರು ಮತ್ತು ರಾಜ್ಯಶಾಸ್ತ್ರ ಉಪನ್ಯಾಸಕ ಆಗಿರುವಂಥ ಡಾಕ್ಟರ್ ಆಶಲತ ಅವರು ಮತ್ತು ಮಕ್ಕಳ ಹಕ್ಕುಗಳ ಕಾರ್ಯಕರ್ತರಾಗಿರುವಂಥ ರೆನ್ನಿ ಡಿಸೋಸ್ ಅವರಿದ್ದಾರೆ. ನಾವು ಈಗಾಗಲೇ ಮಾತುಕತೆಯ ಸಂದರ್ಭದಲ್ಲಿ ಮಾತುಕತೆ ಆ ಬ್ರೇಕ್ಗಿಂತ ಮೊದಲಿನ ಮಾತುಕತೆ ಸಂದರ್ಭದಲ್ಲಿ ಭಾರಿ ಒಂದು ಸೂಕ್ಷ್ಮ ವಿಚಾರವನ್ನು ಇಲ್ಲಿ ಲೋಲಾಕ್ಷ ಅವರು ಎತ್ತಿಕೊಂಡರು. ಬಹುತೇಕ ಸಂದರ್ಭದಲ್ಲಿ ನಮ್ಮ ಒಟ್ಟು ಸಾಮಾಜಿಕ ವ್ಯವಸ್ಥೆ ಇಂಥ ಸೂಕ್ಷ್ಮ ವಿಚಾರಗಳ ಬಗ್ಗೆ ಮಾತನಾಡೋದು ಕಡಿಮೆ, ಏನೋ ಅಲ್ಲಿಗೆ ತಲೆ ತೂಕಿಕೊಂಡು ಏನೋ ಸಹಿಸಿಕೊಂಡು ಹೋಗುತ್ತೆ. ನಮ್ಮ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಈಗ ನಮ್ಮ ಸಂವಿಧಾನ, ನಮ್ಮ ಸಂವಿಧಾನಿಕ ಮೌಲ್ಯಗಳು ಆಶಯಗಳೆಲ್ಲವೂ ಕೂಡ ಕಟ್ಟಕಡೆಯ ವ್ಯಕ್ತಿಗೆ ಕೂಡ ನ್ಯಾಯವನ್ನು ಕೊಡುವಂಥದ್ದು ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೂಡ ಪಾಲುದಾರ ಅಥವಾ ಭಾಗಿದಾರರಾಗಿ ಮಾಡಲಿಕ್ಕೆ ಅಥವಾ ಅಲ್ಲಿ ಸ್ಪೇಸ್ ಅವಕಾಶವನ್ನು ಇದೆ ನಮ್ಮಲ್ಲಿ. ಯಾಕಂತ ಹೇಳಿದ್ರೆ ನಮ್ಮ ಸಂವಿಧಾನವನ್ನು ನಾವು ನಮಗೆ ನಾವೇ ಅರ್ಪಿಸಿಕೊಂಡ ನಂತರ ನಮ್ಮಲ್ಲಿ ಯಾವುದೇ ರೀತಿಯ ಬೇರೆ ಡಿಸ್ಕ್ರಿಮಿನೇಷನ್ಗಳು ಅಥವಾ ಅಲ್ಲಿ ತಾರತಮ್ಯಗಳು ಇಲ್ಲ, ಇರುವುದಿಲ್ಲ. ಸೊ ಆದರೂ ಕೂಡ ನಾವು ನಮ್ಮ ಸಂವಿಧಾನದ ಆ ಮೂಲ ಆಶಯಗಳಿದ್ದಾವಲ್ಲ ಅದನ್ನು ಸಂಪೂರ್ಣವಾಗಿ ಅನುಷ್ಠಾನ ಮಾಡುವಲ್ಲಿ ಇಷ್ಟರ ಮಟ್ಟಿಗೆ ಯಶಸ್ವಿ ಆಗಿದೆ ಅನ್ನೋದು ನಾವು ಪ್ರತಿ ಬಾರಿ ಕೂಡ ಚರ್ಚೆ ಮಾಡ್ತಾ ಇರ್ತೇವೆ. ಇದು ನಾನು ಮತ್ತೆ ಲೋಲಾಕ್ಷ ಅವರಿಂದಲೇ ಆರಂಭಿಸ್ತೇನೆ. ನಮ್ಮ ಏನು ಸಂವಿಧಾನದ ಒಂದು ಉದಾತ್ತವಾದ ಮೌಲ್ಯಗಳಿದ್ದಾವೆ ಎಲ್ಲರಿಗೂ ಎಲ್ಲರನ್ನು ಒಳಗೊಳ್ಳುವಂಥ ಅತ್ಯಂತ ತಳಮಟ್ಟದಿಂದ ಇರ್ಬೋದು ಅಥವಾ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಮತ್ತು ಎಲ್ಲ ವ್ಯವಸ್ಥೆ ಒಳಗಡೆ ಅದು ಆಡಳಿತ ಇರ್ಬೋದು ಶಾಸಕಾಂಗ ನ್ಯಾಯಾಂಗ ಅಥವಾ ಕಾರ್ಯಾಂಗ ಇದು ಲೋಲಾಕ್ಷ ಅವರೇ ಇದು ಎಷ್ಟರ ಮಟ್ಟಿಗೆ ನಮಗೆ ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯ ಆಗಿದೆ ಅಂದರೆ ಸಂವಿಧಾನ ನಮ್ಮ ಉದಾತ್ತ ಮೌಲ್ಯಗಳು ಯಾಕಂತ ಹೇಳಿದ್ರೆ ನಾವು ಪದೇ ಪದೇ ಜಾಗತಿಕವಾಗಿ ಕೂಡ ಇದನ್ನು ಹೇಳಿಕೊಳ್ಳುತ್ತೇವೆ ಅತ್ಯಂತ ಉದಾತ್ತವಾದ ಏನು ಮೌಲ್ಯ ಇರುವಂಥ ಸಂವಿಧಾನ ನಮ್ಮದು ಅಂತ. ನಾನು ಒಂದು ಅಂಶವನ್ನು ನಮ್ಮ ಗಮನಕ್ಕೆ ತರ್ತೇನೆ. ನಮ್ಮ ಪ್ರಿಯಾಂಬಲಲ್ಲಿ ನಾವು ಹೇಳ್ತೀವಿ, ಹೌದು, ಎಲ್ಲ ಜನರಿಗೆ, ಎಲ್ಲ ಜನರಿಗೆ ಹೇಳುವುದಿಲ್ಲ, ನಾವು ಆಲ್ ಸಿಟಿಸನ್ಸ್ ಹೇಳ್ತೀವಿ, ಎಲ್ಲ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಮೌಲ್ಯವನ್ನು ಖಾತರಿ ಮಾಡೋದು ಫಸ್ಟ್ ಅಂದರೆ ಸಾಮಾಜಿಕ ಫಸ್ಟ್ ಅಂದರೆ ಅದು ಬಹಳ ಪ್ರಾಮಿನೆಂಟ್ ಆದಂಥ ಒಂದು ವಿಷಯ. ಸಾಮಾಜಿಕ ನ್ಯಾಯ ಯಾಕೆ ಸಾಮಾಜಿಕ ನ್ಯಾಯ ಪ್ರಥಮವಾಗಿ ಬಂದಿದೆ ಹೇಳಿದರೆ ಅದನ್ನು 1946 ಡಿಸೆಂಬರ್ 13ರಂದು ನೆಹರು ಅವರು ಒಬ್ಜೆಕ್ಟಿವ್ ರೆಸೊಲ್ಯೂಷನನ್ನು ಮೂವ್ ಮಾಡ್ತಾರೆ. ಅದರ ಸಂಖ್ಯೆ 5ರಲ್ಲಿ, ಪ್ಯಾರಾ 5ರಲ್ಲಿ ಆ ಅಂಶ ಇದೆ. ಆದರೆ ಅದು ಮುಂದೆ ಪರಿವರ್ತನೆಗೊಂಡು ಕೊಡುವ ಸಂದರ್ಭದಲ್ಲಿ ಈಗಿನ ಸ್ವರೂಪದಲ್ಲಿ ಬಂದಿದೆ. ಆದರೆ ಅದರಲ್ಲಿ ಸಾಮಾಜಿಕ ನ್ಯಾಯ ಯಾಕೆ ಹಾಗೆ ಬಹಳ ಮುಖ್ಯ ಆಗ್ತದೆ ಹೇಳಿದರೆ, ಭಾರತೀಯ ಸಮಾಜ ಹೇಳಿದರೆ ಮೂಲಭೂತವಾಗಿ ಸಾಮಾಜಿಕ ಅನ್ಯಾಯವನ್ನೇ ನ್ಯಾಯ ಹೇಳಿ ಹೇಳಿಕೊಂಡು ಬಂದಂಥ ಒಂದು ಆಷಾಢಭೂತಿಯ ಸಮಾಜ. ಸಾಮಾಜಿಕ ಅನ್ಯಾಯವನ್ನೇ ನ್ಯಾಯ ಹೇಳಿ ಪ್ರತಿಪಾದಿಸ್ತಾ ಬಂದಿದೆ. ಮಹಿಳೆಯರನ್ನ ಮತ್ತೆ ಎಲ್ಲ ಶೋಷಿತ ಸಮುದಾಯಗಳನ್ನ ಎರಡನೇ ದರ್ಜೆ ನಾಗರಿಕರಂತೆ ನೋಡಿಕೊಂಡು ಧರ್ಮದ ದೇವರ ಪರಂಪರೆ ಹೆಸರಿನಲ್ಲಿ ಎಲ್ಲ ಇದೆ. ಈಗ ಇನ್ನೊಂದು ಅಂಶವನ್ನು ತಾವು ನೋಡಿ ಬಹಳ ಮುಖ್ಯವಾದ ಪ್ರಶ್ನೆ ತಾವು ಎತ್ತಿದ್ದೀರಿ. ಆದರೆ ಇದು ಆಶಯದಲ್ಲಿದೆ. ನಾನು ಒಂದು ಸಬ್ಜೆಕ್ಟ್ ಮಾತ್ರ ಅದಕ್ಕೆ ಮಾತಾಡಿದೆ, ನಾನು ಲಿಬರ್ಟಿ ಬಗ್ಗೆ ಮಾತಾಡಲಿಲ್ಲ. ಇದನ್ನು ನೀವು ಆರ್ಟಿಕಲ್ 15ಗೆ ತಂದರೆ, 15(1)ಗೆ ತಂದರೆ ತಾರತಮ್ಯದ ಬಗ್ಗೆ ಮಾತಾಡುವಾಗ ಈ ಜಾತಿದು ಹೇಳಿದ್ರು, ಅಲ್ಲಿ ಪ್ರಭುತ್ವ ಮಾತ್ರ ತಾರತಮ್ಯ ಮಾಡಬಾರ್ದು ಅಂತ ಹೇಳ್ತದೆ. ಜಾತಿಯ ನೆಲೆಯಲ್ಲಾಗಲಿ, ರೇಸ್ನ ನೆಲೆಯಲ್ಲಾಗಲಿ, ಧರ್ಮದ ನೆಲೆಯಲ್ಲಾಗಲಿ, ಅಥವಾ ಪ್ಲೇಸ್ ಆಫ್ ಬರ್ತ್ ನೆಲೆಯಲ್ಲಾಗಲಿ, ಅಥವಾ ಲಿಂಗದ ನೆಲೆಯಲ್ಲಾಗಲಿ ತಾರತಮ್ಯ ಮಾಡಬಾರ್ದು. ಸ್ಟೇಟ್ ಶಲ್ ನಾಟ್ ಡಿಸ್ಕ್ರಿಮಿನೇಟ್ ಅಂದರೆ ಪ್ರಭುತ್ವ ಮಾಡಬಾರ್ದು, ಸರ್ಕಾರಗಳು ಮಾಡಬಾರ್ದು, ತಾರತಮ್ಯ ಮಾಡಬಾರ್ದು. ಆದರೆ ಜನರ ಮಧ್ಯದಲ್ಲಿ ತಾರತಮ್ಯ ಮಾಡಬಾರ್ದು ಎಂಬುದು ಸಂವಿಧಾನದಲ್ಲಿ ಎಲ್ಲೂ ಸಹ ಇಲ್ಲ. ಆದ್ದರಿಂದ ಯಾಕೆ ಆ ತಾರತಮ್ಯ ಹೇಗಿದೆ ಹೇಳಿದರೆ, ನೀವು ಆರ್ಟಿಕಲ್ 25ಕ್ಕೆ ಹೋದರೆ
ನೀವು ನಿಮ್ಮ ಧರ್ಮದ ನಿಮಗೆ ಸ್ವಾತಂತ್ರ್ಯ ಇದೆ ನಿಮ್ಮ ಧರ್ಮದಲ್ಲೇ ತಾರತಮ್ಯ ಇನ್ಸ್ಟಿಟ್ಯೂಷನಲೈಸ್ ಆಗಿರುವಾಗ ಅಂದರೆ ಧರ್ಮದ ಅವಿಭಾಜ್ಯ ಅಂಗವಾಗಿ ಅಂದರೆ ಅಂದರೆ ನಮ್ಮ ಸಂವಿಧಾನ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೂಡ ಎತ್ತಿ ಹಿಡಿಯುತ್ತದೆ ಒಂದು ಕಡೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿಯುತ್ತದೆ ಧಾರ್ಮಿಕ ಸ್ವಾತಂತ್ರ್ಯ ಒಂದು ಧರ್ಮದಲ್ಲಿ ತಾರತಮ್ಯ ಅದರ ಅವಿಭಾಜ್ಯ ಅಂಗ ಆಗ ಆ ಜನರ ಮಧ್ಯೆ ತಾರತಮ್ಯ ಅದು ಕಾನ್ಸ್ಟಿಟ್ಯೂಷನಲಿ ಅಕ್ಸೆಪ್ಟೆಡ್ ಒಂದು ವ್ಯಾಲ್ಯೂ ಆಗ್ತದೆ ಈ ಹಿನ್ನೆಲೆಯಲ್ಲಿ ಒಂದು ಬಹಳ ಗಂಭೀರವಾದಂಥ ಚರ್ಚೆಯನ್ನು ನಾವು ನಡೆಸಬೇಕಾಗ್ತದೆ ಯಾಕೆಂದರೆ ವೆದರ್ ಈ ನಮ್ಮ ತಾರತಮ್ಯವನ್ನು ಸಂವಿಧಾನ ಮಾನ್ಯ ಮಾಡ್ತದೆ ಎಂಬುದು ಯಾಕೆಂದರೆ ಸಂವಿಧಾನದಲ್ಲಿ ಡಿಸ್ಕ್ರಿಮಿನೇಷನ್ ಹ್ಯಾಸ್ ನಾಟ್ ಬೀನ್ ಅಬಾಲಿಶ್ಡ್ ತಮ್ಮ ಗಮನದಲ್ಲಿ ಅದೇ ಇರಬೇಕು ಅನ್ಟಚಬಿಲಿಟಿ ಹ್ಯಾಸ್ ಬಿನ್ ಅಬಾಲಿಶ್ ಅಸ್ಪೃಶ್ಯತೆಯನ್ನು ನಿಷೇಧಿಸಲಾಗಿದೆ ತಾರತಮ್ಯವನ್ನು ನಿಷೇಧಿಸಲಾಗಲಿಲ್ಲ ಆದ್ದರಿಂದ ಜನರು ಈಗ ನಮ್ಮ ಸಮಾಜದಲ್ಲಿ ಅಥವಾ ಹಿಂದೂ ಸಮಾಜದಲ್ಲಿ ಇರುವಂಥ ತಾರತಮ್ಯಕ್ಕೆ ಒಂದು ರೀತಿಯ ಅದನ್ನು ನಾನು ಒಪ್ಪುವುದಿಲ್ಲ ಆದರೂ ಕೂಡ ಇರುವ ತಾರತಮ್ಯವನ್ನು ಸಂವಿಧಾನ ಅದರ ಬಗ್ಗೆ ಸೈಲೆಂಟ್ ಇದೆ ಮೌನವಾಗಿದೆ ಅಂತ ಮೌನವಾಗಿದೆ ಆದ್ದರಿಂದ ಇದು ಒಂದು ನಾವೆಲ್ಲರೂ ಕೂಡ ನ್ಯಾಯವನ್ನು ಬಯಸುವ ಸಮಾನತೆಯನ್ನು ಬಯಸುವ ಯಾಕೆಂದರೆ ಈಕ್ವಾಲಿಟಿ ಆಫ್ ಸ್ಟೇಟಸ್ ಆ್ಯಂಡ್ ಆಫ್ ಅಪರ್ಚುನಿಟೀಸ್ ಇದೆ ಆದರೆ ಅವಕಾಶಗಳನ್ನು ನಿಮಗೆ ಕೊಡಲಾಗಿದೆ ಆದರೆ ತಾರತಮ್ಯವನ್ನು ನಿಷೇಧಿಸಲಾಗಿಲ್ಲ ಈ ಅಂಶದ ಬಗ್ಗೆ ಒಂದು ಗಂಭೀರ ಚರ್ಚೆ ಮೇಡಮ್ 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 ಏನು ಹೇಳ್ತೀರಿ ನೀವು ತಾರತಮ್ಯ ಅದ ಬಗ್ಗೆ ಏನು ಲೋಲಾಕ್ಷ ಅವರು ಎತ್ತಿರುವಂಥ ಒಂದು ಏನು ಒಂದು ಬಾರಿ ಸೂಕ್ಷ್ಮವಾದ ಪ್ರಶ್ನೆ ಇದೆ ಅಲ್ವಾ ಇದಕ್ಕೆ ಏನು ನಿಮ್ಮ ಸಹಮತವೋ ಅಥವಾ ಇದನ್ನು ನೀವು ಯಾವ ರೀತಿ ಇಂಟರ್ಪ್ರಿಟ್ ಮಾಡ್ತೀರಿ ಆಕ್ಚುಲಿ ನಾವು ಸಂವಿಧಾನವನ್ನು ನೋಡ್ಕೊಂಡು ಬಂದರೆ ಸಂವಿಧಾನದ ಪ್ರಿಯಾಂಬಲ್ ಪೂರ್ವ ಪೀಠಿಕೆಯಲ್ಲೂ ಕೂಡ ಈ ಎಲ್ಲ ಜನರಿಗೂ ಕೂಡ ನ್ಯಾಯ ಸಮಾನತೆ ಸಹೋದರತೆ ಅದೇ ರೀತಿ ಸ್ವಾತಂತ್ರ್ಯ ಮತ್ತು ಘನತೆಯಿಂದ ಬದುಕುವಂಥದ್ದು ಸೊ ಈ ಎಲ್ಲ ಹಕ್ಕುಗಳನ್ನು ಈ ಸಂವಿಧಾನದ ಪೂರ್ವ ಪೀಠಿಕೆ ಎಲ್ಲ ಜನರಿಗೂ ಕೂಡ ಖಾತ್ರಿ ಮಾಡಿದೆ ಅದರ ಜೊತೆಗೆ ಲೋಲಾಕ್ಷ ಸರ್ ಹೇಳಿರುವಂತ ಮಾತನ್ನ ನಾನು ಒಪ್ತೇನೆ ಸೊ ಆರ್ಟಿಕಲ್ 15 ಅನ್ನ ನಾವು ನೋಡ್ತಾ ಬರುವಾಗ ಅಲ್ಲಿ ಆರ್ಟಿಕಲ್ ಹೇಳುವಂತದ್ದು ಸ್ಟೇಟ್ ಶಲ್ ನಾಟ್ ಡಿಸ್ಕ್ರಿಮಿನೇಟ್ ಎನಿ ಸಿಟಿಜನ್ ಆನ್ ದಿ ಬೇಸಿಸ್ ಆಫ್ ಕಾಸ್ಟ್ ಕ್ಲಾಸ್ ಕ್ರೀಡ್ ಆರ್ ಜೆಂಡರ್ ಎಟ್ಸೆಟ್ರಾ ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಇಂಥ ಒಂದು ಡಿಸ್ಕ್ರಿಮಿನೇಷನ್ಗಳು ಬರುವಾಗ ಈ ಜನರ ನಡುವೆ ಬರುವಂತ ಬೇರೆ ಬೇರೆ ತಾರತಮ್ಯಗಳನ್ನು ತಾರತಮ್ಯಗಳ ಬಗ್ಗೆ ಸಂವಿಧಾನ ಒಂದು ರೀತಿಯಲ್ಲಿ ಮೌನವಾಗಿರುವುದರಿಂದ ಎಲ್ಲೋ ಒಂದು ಕಡೆ ಇಂಥ ಒಂದು ಅಸಮಾನತೆಗಳು ಈ ದೇಶದಲ್ಲಿ ಹೆಚ್ಚಾಗಲಿಕ್ಕೆ ಒಂದು ರೀತಿ ಈ ಏನು ಒಂದು ಈ ಈ ಸಂವಿಧಾನದ ಮೌನ ಈ ಅಸಮಾನತೆ ಜಾಸ್ತಿ ಆಗಲಿಕ್ಕೆ ಕಾರಣವಾಗಿದೆಯಾ ಅಂತ ನನಗೆ ಅನ್ನಿಸ್ತದೆ ನಾನು ಅದನ್ನು ಆ ಮಾತುಗಳನ್ನು ಪೂರ್ತಿಯಾಗಿ ಅದೇ ತಾರತಮ್ಯದ ಬಗ್ಗೆ ಆಕ್ಚುಲಿ ಪ್ರಿಯಂಬಲಲ್ಲಿ ಬಹಳ ಸ್ಪಷ್ಟವಾಗಿ ಒಂದು ಆಶ್ರಯವನ್ನು ಕೊಟ್ಟಿದ್ದಾರೆ ಆದರೆ ಆಕ್ಚುಲಿ ನೋಡಿ ಎಲ್ಲ ವಿಷಯಗಳನ್ನೆಲ್ಲವನ್ನೆಲ್ಲ ಎಲ್ಲ ಆರ್ಟಿಕಲಲ್ಲಿ ಆಗ್ಲಿಕ್ಕೆ ಆಗದಿದ್ರು ಕೂಡ ಬಹಳ ಸ್ಪಷ್ಟವಾಗಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಯಾವುದೇ ರೀತಿಯ ತಾರತಮ್ಯವನ್ನು ಮಾಡೋದ ಒಂದು ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳುವಂಥದ್ದು ಸೊ ಈ ಇಲ್ಲಿ ನೋಡ್ತಿರುವಾಗ ಬಹಳ ಅಂದರೆ ಸಿ ಒಮ್ಮೆ ಅದು ಆ ಆಶಯಗಳು ಬಂದ ಮೇಲೆ ಅದಕ್ಕೆ ಪೂರಕವಾದ ಆರ್ಟಿಕಲ್ಸ್ಗಳಿರ್ಬೋದು ಆ್ಯಕ್ಟ್ಗಳಿರ್ಬೋದು ಮುಂಚೆ ಮಾಡ್ಬೋದು ನಾವು ಆ್ಯಕ್ಚುಲಿ ಸೊ ಅದರಿಂದ ಆದರೆ ಇಲ್ಲಿ ನಾವು ನೋಡ್ತಿರುವಂಥದ್ದು ತಾರತಮ್ಯವನ್ನು ಒಂದು ಹಂತದಲ್ಲಿ ಲಿಮಿಟ್ ಮಾಡಿಕೊಂಡು ಅದನ್ನು ಫಾರ್ ಎಕ್ಸಾಂಪಲ್ ಡೆಮೊಕ್ರಟೈಸೇಷನ್ ಅಂತ ಹೇಳುವಾಗ ಬರೀ ಇಲೆಕ್ಷನ್ ಮಾತ್ರ ಅಲ್ಲ ಡೆಮೊಕ್ರೆಟಿಕ್ ಪ್ರತಿ ಸಂಸ್ಥೆಗಳು ಪ್ರತಿ ಎಲ್ಲ ರಂಗಗಳಲ್ಲಿ ಕೂಡ ಒಂದು ಡೆಮೊಕ್ರೆಟಿಕ್ ಪ್ರೋಸೆಸ್ ಬರಬೇಕಾಗುತ್ತೆ ಸೊ ಅದಕ್ಕೆ ಇಡೀ ಸಮುದಾಯದ ಆಶಯವೇ ಅದು ಅದೇ ಥರ ತಾರತಮ್ಯತೆಗೆ ಬರುವಾಗ ಬರೀ ಸ್ಟೇಟ್ ಅಂತ ಹೇಳಿದ ಕೂಡಲೇ ಅಲ್ಲಿರುವ ಎಲ್ಲ ಇನ್ಸ್ಟಿಟ್ಯೂಷನ್ ಕೂಡ ಅದನ್ನು ಪಾಲಿಸಿ ಮಾಡಬೇಕು ಆದರೆ ಇಲ್ಲಿ ಅದರ ಬಗ್ಗೆ ಸೈಲೆಂಟ್ ಇದ್ದ ಕಾರಣ ಈ ತಾರತಮ್ಯ ಜನಸಾಮಾನ್ಯರಲ್ಲಿ ಅಂದರೆ ಸಾಮಾಜಿಕವಾಗಿ ಹಾಗೇನೆ ಉಳಿದುಕೊಂಡು ಅದು ಬೆಳೀತಾ ಇದೆ ಓಕೆ ಓಕೆ ಯಾಕೆ ಅದು ಆ ರೀತಿ ಮತ್ತೆ ಕೂಡ ಮುಂದುವರಿತದೆ ಅನ್ನೋದನ್ನು ನಾವು ಈ ಒಂದು ಬ್ರೇಕ್ ನಂತರ ಚರ್ಚೆ ಮಾಡೋ ವೀಕ್ಷಕರಿಗೆ ಒಂದು ಸಣ್ಣ ಬ್ರೇಕ್ ತೆಗೆದು ಬ್ರೇಕ್ ನಂತರ ಈ ಒಂದು ಚರ್ಚೆ ಮತ್ತೆ ಮುಂದುವರಿತದೆ ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್ ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್ ಎಸ್ಡಿಎಂ ಕಾಲೇಜು ಉಜಿರೆ ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಎಸ್ ಸಂವಿಧಾನ ಸಮರ್ಪಣಾ ದಿನದ ವಿಚಾರವಾಗಿ ನಾವು ಇವತ್ತು ಮಾತಾಡ್ತಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಲೋಲಾಕ್ಷ ಅವರು ಮತ್ತು ಡಾಕ್ಟರ್ ಆಶಲತ ಅವರು ಆಮೇಲೆ ರೆನ್ನಿ ಡಿಸೋಜ್ ಅವರಿದ್ದಾರೆ ನಾವು ಈಗಾಗಲೇ ಈ ಒಂದು ಮಾತನಾಡುವ ಸಂದರ್ಭದಲ್ಲಿ ನಮ್ಮ ಸಂವಿಧಾನದ ಮೌಲ್ಯಗಳು ಅದರ ಆಶಯಗಳು ಉದಾತ್ತವಾದ ಆಶಯಗಳು ಮತ್ತು ಏನು ಸಾಮಾಜಿಕ ಒಂದು
ಏನು ಕಟ್ಟಕಡೆಯ ವ್ಯಕ್ತಿಗೆ ಕೂಡ ಒಂದು ನ್ಯಾಯ ಮತ್ತು ಮೌಲ್ಯವನ್ನು ಕೊಡುವಂತ ವಿಚಾರವಾಗಿ ನಾವು ಇಲ್ಲಿ ಮಾತನಾಡ್ತಾ ಇದ್ದೇವೆ. ಜೊತೆಗೆ ಆ ಮಾತುಕತೆ ಸಂದರ್ಭದಲ್ಲಿ ಬಂತು ಏನು ತಾರತಮ್ಯ ಅನ್ನೋದು ಇನ್ನೂ ಕೂಡ ಅದು ಏನು ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇದೆ ಅಲ್ವಾ. ಸೊ ಸಂವಿಧಾನ ಇಷ್ಟು ಉದಾತ್ತ ಮೌಲ್ಯವನ್ನು ಪ್ರತಿಪಾದನೆ ಮಾಡಿದರೂ ಕೂಡ ಯಾಕೆ ಈಗ ಆಗ್ತಾ ಉಂಟು ಅಂತ ಇದು ನಾನು ಡಾಕ್ಟರ್ ಆಶಲತಾ ಅವರ ಅಲ್ಲಿ ಬರ್ತೇನೆ ಈ ವಿಚಾರಕ್ಕೆ ಮಾತಾಡಲಿಕ್ಕೆ. ಒಬ್ಬ ಮಹಿಳೆಯಾಗಿ ನಾವು ಇಡೀ ಒಂದು ಯಾಕಂದರೆ ನಮ್ಮ ದೇಶ ಅನ್ನೋದು ಅತ್ಯಂತ ಏನು ಹಳ್ಳಿಗಳ ದೇಶ. ಇವತ್ತಿಗೆ ಕೂಡ ನಾವು 70 ವರ್ಷಗಳ ಸ್ವಾತಂತ್ರ್ಯದ ನಂತರ ಕೂಡ ನಮ್ಮ ದೇಶ ಅದೊಂದು ಇವತ್ತಿಗೆ ಕೂಡ ಒಂದು ಗ್ರಾಮೀಣ ಭಾರತವೇ ಮತ್ತು ಬಹುದೊಡ್ಡ ಏನು ಮಹಿಳೆಯರ ಅಥವಾ ಏನು ಗ್ರಾಮೀಣ ಪ್ರದೇಶದ ಮಹಿಳೆಯರು ಅಥವಾ ಹೆಣ್ಮಕ್ಕಳು ಅಥವಾ ನಾವು ಹೆಣ್ಮಕ್ಕಳ ಶಿಕ್ಷಣ ಇದೆಲ್ಲ ಇವತ್ತು ಮಾತಾಡ್ತಾ ಇದ್ದೇವೆ. ನಮ್ಮ ಸಂವಿಧಾನ ನಮ್ಮ ಮಹಿಳೆಯರ ಏನು ಅವರನ್ನೊಂದು ಅವರ ಒಂದು ಅಪ್ಲಿಪ್ಮೆಂಟ್ಗೆ ಯಾವೆಲ್ಲ ಆ ರೀತಿಯಲ್ಲಿ ಪೂರಕವಾಯಿತು ಕಾರಣವಾಯಿತು ಅಥವಾ ಅಂದರೆ ಆ ಸಂವಿಧಾನದ ಮೌಲ್ಯ ಅಥವಾ ಆಶಯಗಳು ಎಷ್ಟರ ಮಟ್ಟಿಗೆ ಅದಕ್ಕೆ ಸಾಕಾರ ಆಯಿತು ಅಂತ ನೀವು ಹೇಳಲಿಕ್ಕೆ ಬಯಸ್ತೀರಿ? ಆಕ್ಚುಲಿ ಸಂವಿಧಾನ ಅಂತ ಹೇಳುವಾಗ ಸಂವಿಧಾನವನ್ನು ನಾವು ಬಹಳ ಮೂಲಭೂತವಾದ ಕಾನೂನು ಅಂತ ಕರೆಯುವಂಥದ್ದು ಬಹಳ ಶ್ರೇಷ್ಠವಾದ ಒಂದು ಕಾನೂನು. ಸೊ ಈ ಶ್ರೇಷ್ಠವಾದ ಕಾನೂನು ಪ್ರಾರಂಭ ಆಗುವಂಥದ್ದು ವಿ ದ ಪೀಪಲ್ ಆಫ್ ಇಂಡಿಯಾ. ಸೊ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳಿದರೆ ಭಾರತೀಯ ಪ್ರಜೆಗಳಾದ ನಾವು ಅಂತ ಪ್ರಾರಂಭವಾಗಿ ಈ ದೇಶವನ್ನು ಒಂದು ಸರ್ವತಂತ್ರ ಸಮಾಜವಾದಿ ಏನು ಪ್ರಜಾಪ್ರಭುತ್ವವಾದಿ ಅಥವಾ ಸೆಕ್ಯುಲರ್ ಗಣರಾಜ್ಯವಾದಿ ರಾಷ್ಟ್ರವನ್ನಾಗಿ ರೂಪಿಸುವುದಕ್ಕಾಗಿ ಈ ದೇಶದ ಎಲ್ಲ ಜನರಿಗೂ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಸಹೋದರತೆ ಮತ್ತು ಘನತೆಯಿಂದ ಬದುಕುವಂಥ ಒಂದು ಹಕ್ಕನ್ನು ಖಾತ್ರಿ ಮಾಡುವುದಾಗಿ ನಾವು ನವೆಂಬರ್ 26, 1949 ಈ ಸಂವಿಧಾನವನ್ನು ರಚನೆ ಮಾಡಿಕೊಂಡು ನಮಗೆ ನಾವೇ ಆತ್ಮಾರ್ಪಣೆ ಮಾಡಿಕೊಂಡಿರುವಂಥದ್ದು. ಸೊ ಇದು ಒಂದು ಅಂಶ. ಸೊ ಎರಡನೇದಾಗಿ ನಾವು ಈ ಭಾರತದ ಸಂವಿಧಾನದಲ್ಲಿ ಬರುವಂಥ ಪಾರ್ಟ್ 3 Article 12 to 35 ಬರುವಂಥ ಈ ಮೂಲಭೂತ ಹಕ್ಕುಗಳ ಒಂದು ಚಾಪ್ಟರನ್ನು ತಗೊಂಡ್ರೆ ಸೊ ಅಲ್ಲಿ ಮತ್ತೆ ಎಲ್ಲರಿಗೂ ಸಮಾನತೆ ಸ್ವಾತಂತ್ರ್ಯ ಅಥವಾ ಧಾರ್ಮಿಕ ಸ್ವಾತಂತ್ರ್ಯ ಇವೆಲ್ಲವುಗಳನ್ನು ಖಾತ್ರಿ ಮಾಡಲ್ಲ. ಮತ್ತೆ ನಾವು ಮೂರನೇದಾಗಿ ಈ ರಾಜ್ಯ ನಿರ್ದೇಶಕ ತತ್ವಗಳನ್ನು ಈ ಸಂವಿಧಾನದ ಭಾಗ 4 ನೋಡುವಂಥದ್ದು. ಅಲ್ಲಿ 36 to 51 ವಿಧಿಗಳವರೆಗೆ ಈ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಒಂದು ಸ್ಪಷ್ಟವಾದ ಚಿತ್ರಣ ನೀಡುತ್ತದೆ. ಸೊ ಈ ರಾಜ್ಯ ನಿರ್ದೇಶಕ ತತ್ವಗಳಲ್ಲೂ ಕೂಡ ಈ ಸಂವಿಧಾನವು ಬಹಳ ಸ್ಪಷ್ಟವಾದ ನಿರ್ದೇಶನಗಳನ್ನು ಈ ರಾಜ್ಯಗಳಿಗೆ ಅಥವಾ ಕೇಂದ್ರ ಸರ್ಕಾರಗಳಿಗೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ನೀಡುವ ಮೂಲಕ ಎಲ್ಲ ವ್ಯಕ್ತಿಗಳ ಒಂದು ಸಾಮಾಜಿಕ ಆರ್ಥಿಕ ರಾಜಕೀಯ ಶೈಕ್ಷಣಿಕವಾದ ಹಿತಾಸಕ್ತಿಗಳನ್ನು ರಕ್ಷಣೆ ಮಾಡುವ ನೆಲೆಯಲ್ಲಿ ಈ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಥವಾ ಈ ಕೇಂದ್ರಾಡಳಿತ ಪ್ರದೇಶಗಳು ಈ ಕಾಯ್ದೆಗಳನ್ನು ರಚನೆ ಮಾಡಬೇಕನ್ನುವ ಸ್ಪಷ್ಟ ನಿರ್ದೇಶನವನ್ನು ನೀಡುವಂತೆ ಇದೆಲ್ಲವನ್ನು ಒಂದು ಸಪೋರ್ಟಿವ್ ಆಗಿ ಇಟ್ಕೊಂಡು ಈ ದೇಶವನ್ನು ನಾವು ಡೆಮೋಕ್ರೆಟಿಕ್ ಸ್ಟೇಟ್ ಅಂತ ಕರೆಯುವಾಗ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಕರೆಯುವಾಗ ಎಲ್ಲರ ಭಾಗವಹಿಸುವಿಕೆ ಅಂತ ಕರೀತೇವೆ ಅಥವಾ ಪ್ರಜಾಪ್ರಭುತ್ವವನ್ನು ಎಲ್ಲೋ ಒಂದು ಕಡೆ ಜನರ ಆಡಳಿತ ಅಂತ ನಾವು ಹೇಳ್ತೇವೆ ಜನರಿಂದ ಜನರಿಗೋಸ್ಕರ ಇರುವಂಥ ಆಡಳಿತ. ಸೊ ನಿಜವಾಗ್ಲೂ ಕೂಡ ಇಂಥ ಒಂದು ಆಡಳಿತವನ್ನು ಈ ಸಂವಿಧಾನದ 71 ವರ್ಷ ಆಗ್ತಾ ಬಂದರೂ ಇಂಥ ಒಂದು ದೇಶವನ್ನು ನಾವು ಕಟ್ಟಲಿಕ್ಕೆ ಸಾಧ್ಯ ಆಗಿದೆ ಅಂತ ನೋಡಿದಾಗ ಎಸ್ಪೆಷಲಿ ನಾನು ಮಹಿಳೆಯರ ಸ್ಥಿತಿಗತಿಯನ್ನು ಗಮನದಲ್ಲಿಟ್ಕೊಂಡು ನಮ್ಮ ಭಾರತದ ಒಂದು ಪಾರ್ಲಿಮೆಂಟಿನ ಸ್ಟ್ರಕ್ಚರನ್ನು ತೆಗೆದುಕೊಂಡಾಗ ಎಕ್ಸಿಕ್ಯೂಟಿವ್ನ ಸ್ಟ್ರಕ್ಚರನ್ನು ತೆಗೆದುಕೊಂಡಾಗ ಅಥವಾ ಲೋಲಕ್ಷ ಸರ್ ಅದರ ಬಗ್ಗೆ ಇವಾಗಲೇ ಪ್ರಸ್ತಾಪ ಮಾಡಿದ್ದಾರೆ ಜುಡಿಷಿಯರಿಯ ಒಂದು ರಚನೆಯನ್ನು ತೆಗೆದುಕೊಂಡಾಗ ಸೊ ಈ ರಚನೆ ಎಲ್ಲೋ ಒಂದು ಕಡೆ ಮಹಿಳೆಯರಿಗೆ ಹೆಚ್ಚು ಅವಕಾಶಗಳನ್ನು ನೀಡಲಿ. ಸೊ ಡೆಮೋಕ್ರೆಟಿಕ್ ಅಂತ ಹೇಳುವಾಗ ಎಲ್ಲರನ್ನ ಒಳಗೊಳ್ಳುವಂಥ ರಾಷ್ಟ್ರ ಆಲ್ರೆಡಿ ಈ ದೇಶವನ್ನು ಒಂದು ಬಹು ಸಂಸ್ಕೃತಿಯ ರಾಷ್ಟ್ರ ಅಂತ ನಾವು ಒಪ್ಪಿಕೊಳ್ಳುವ ಮೂಲಕ ಎಲ್ಲ ಸಮುದಾಯಗಳಿಗೂ ಕೂಡ ಸಮಾನ ಅವಕಾಶ ಸಮಾನ ಸ್ಥಾನಮಾನಗಳನ್ನು ಮತ್ತು ಸಮಾನ ಸೇವೆಗಳನ್ನು ನೀಡುವಂಥದ್ದು ಈ ಸಂವಿಧಾನದ ಪ್ರಮುಖ ಆದ್ಯತೆ. ಸೊ ಸಮಪಾಲು ಮತ್ತು ಸಮಬಾಳು ಇದು ಇದರ ಆಶಯ. ಸೊ ಆದರೆ ಮಹಿಳೆಯರನ್ನು ನಾವು ಗಮನದಲ್ಲಿಟ್ಟುಕೊಂಡಾಗ ಎಲ್ಲೋ ಒಂದು ಕಡೆ ಮಹಿಳೆಯರು ಇವತ್ತಿಗೂ ನಾವು ಸಂವಿಧಾನದ 73 and 70 ತಿದ್ದುಪಡಿಯಲ್ಲಿ ಮಾತ್ರ ಅಂದರೆ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಮಾತ್ರ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಕೊಡಲಾಗಿದೆ. ಆದರೆ ಶಾಸಕಾಂಗದಲ್ಲಿ ಮಹಿಳೆಯರಿಗೆ ಸಪರೇಟ್ ಆದ ಒಂದು ಮೀಸಲಾತಿಯನ್ನು ನೀಡಲಾಗಿಲ್ಲ.
ಸೊ ಅದೇ ರೀತಿಯಲ್ಲಿ ಎಕ್ಸಿಕ್ಯೂಟಿವ್ ಅಲ್ಲಿ ಸೆಪರೇಟ್ ಆದ ಒಂದು ರೆಪ್ರೆಸೆಂಟೇಷನ್ ಗೆ ಅವಕಾಶ ಇಲ್ಲ ಜುಡಿಷಿಯರಿ ಅಲ್ಲಂತೂ ಈಗಾಗಲೂ ಕೂಡ ಆಲ್ಮೋಸ್ಟ್ ಜುಡಿಷಿಯರಿ ಅಲ್ಲಿರುವಂತ 30-31 ಜನ ಜಡ್ಜಸ್ ಅಲ್ಲಿ ಇವತ್ತು ಒಬ್ಬ ಮಹಿಳಾ ನ್ಯಾಯಾಧೀಶ ಇರುವಂತ ಸೊ ಇದನ್ನ ನಾನು ನನ್ನ ವಿದ್ಯಾರ್ಥಿಗಳಿಗೂ ಕೂಡ ಒಬ್ಬ ಸಂವಿಧಾನದ ವಿದ್ಯಾರ್ಥಿಯಾಗಿ ನಾನು ಇದನ್ನ ಯಾವತ್ತೂ ಕೂಡ ಬಹಳ ಗಂಭೀರವಾಗಿ ಆಲೋಚನೆ ಮಾಡ್ತೀನಿ ಸೊ ಯಾಕೆ ನಾವು ಈ ಡೆಮೊಕ್ರಟಿಕ್ ಸ್ಟೇಟ್ ಆಗಿ ನಾವು ರಚನೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಸೊ ಇನ್ನೊಂದು ಮಾತನ್ನ ಇದಕ್ಕೆ ಪೂರಕವಾಗಿ ನಾನು ಹೇಳ್ತಾ ಬರ್ತೀನಿ 2014 ರಲ್ಲಿ ಸುಪ್ರೀಂ ಕೋರ್ಟ್ ಬಹಳ ಮಹತ್ವವಾದ ಇನ್ನೊಂದು ಒಂದು ಜಜ್ಮೆಂಟ್ ಅನ್ನು ಕೊಟ್ಟಿದ್ರು ಸೊ ಆ ಜಜ್ಮೆಂಟ್ ಇವತ್ತು ಯಾರು ಈ ಮಂಗಳ ಮುಖಿಯರು ಅಂತ ಕರೀತೇವೆ ಅವರಿಗೆ ಒಂದು ಥರ್ಡ್ ಜೆಂಡರ್ ಸ್ಟೇಟಸ್ ಅನ್ನು ಕೊಟ್ಟಿದೆ ಅದೇ ರೀತಿ ಅವರಿಗೆ ಫಂಡಮೆಂಟಲ್ ಆಪರ್ಚುನಿಟಿ ಅನ್ನು ಕೂಡ ಕೊಡ್ತಾ ಬಂದ ಸೊ ಎಲ್ಲೋ ಒಂದು ಕಡೆ ಈ ಮಹಿಳೆಯರೇ ಇನ್ನೂ ಕೂಡ ಈ ಸಮಾನ ಅವಕಾಶಗಳನ್ನು ಸ್ಥಾನಮಾನವನ್ನು ಪಡೆಯದೇ ಇರುವಾಗ ಸೊ ಈ ಸಮುದಾಯಗಳನ್ನು ಕೂಡ ಈ ಒಂದು ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ಅಲ್ಲಿ ಭಾಗವಹಿಸುವಂತೆ ಮಾಡುವಂತ ಒಂದು ಯಾವ ರೀತಿಯಲ್ಲಿ ಮಾಡಬೇಕಾಗ ಸೊ ಇದೆಲ್ಲವನ್ನ ನಾವಿವತ್ತು ಆಲೋಚನೆ ಮಾಡಬೇಕಾಗಿದೆ ಸೊ ಹಾಗಾಗಿ ನನಗೆ ಮಹಿಳೆಯರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಅಥವಾ ಅವಕಾಶಗಳು ಈ ಭಾರತದ ಒಂದು ಡೆಮೊಕ್ರೆಟಿಕ್ ಸ್ಟ್ರಕ್ಚರ್ ಅಲ್ಲಿ ಸಿಕ್ಕಿದೆ ಅಂತ ನನಗೆ ಅನ್ಸೋದಿಲ್ಲ ಓ ಎಸ್ 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 ಲೋಲಾಕ್ಷ ಅವರೇ ಈಗ ಮೇಡಮ್ ಪ್ರಸಾದ್ ಮಾತಾಡುವ ಸಂದರ್ಭದಲ್ಲಿ ನೀವು ಆರಂಭದಲ್ಲಿ ಎತ್ತಿದಂಥ ಪ್ರಶ್ನೆಗೆ ಕೂಡ ಅವರು ಬಂದರು ಜಸ್ಟ್ ಏನು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೂಡ ಏನು ಮಹಿಳೆಯ ಸ್ಥಾನಮಾನ ಒಂದು ನೀವು ಆವಾಗ ಎತ್ತಿರುವಂಥದ್ದು ಎಲ್ಲ ಸಮುದಾಯದವರಿಗೆ ನ್ಯಾಯಾಂಗದಲ್ಲಿ ನಮಗೆ ಏನು ಸ್ಥಾನಮಾನ ಉಂಟಾ ಅನ್ನೋದನ್ನು ಕೂಡ ಪ್ರಶ್ನೆ ಮಾಡಿಕೊಳ್ಬೇಕಂತ ಅದನ್ನು ಖಾತ್ರಿ ಮಾಡಿಕೊಳ್ಳಲಿಕ್ಕೆ ಯಾಕೆ ನಮ್ಮ ಏನು ಸಂವಿಧಾನ ಅಥವಾ ಇಷ್ಟು ದೊಡ್ಡ ಉದಾತ್ತ ಆಶ್ರಯದ ಸಂವಿಧಾನದಿಂದ ಸಾಧ್ಯ ಆಗಲಿಲ್ಲ ಅಂತ ಒಂದು ಒಂದು ಜೊತೆಗೆ ಎರಡನೇದಾಗಿ ನೀವು ಈಗ ಕೊನೆಯದಾಗಿ ಎತ್ತಿರುವಂಥ ತಾರತಮ್ಯದ ಪ್ರಶ್ನೆ ಬರುವಾಗ ಕೂಡ ಏನು ಅದನ್ನು ನಮಗೆ ಆ ತಾರತಮ್ಯವನ್ನು ನಿವಾರಿಸುವ ಬೇಕಾದಂಥ ಒಂದು ಅಸ್ಪಷ್ಟ ಕಲ್ಪನೆ ನಮ್ಮ ಸಂವಿಧಾನದ ನಿರ್ಮಾತೃಗಳಲ್ಲಿ ಇರಲಿಲ್ವೋ ಒಂದು ಅಂಶವನ್ನು ತಾವು ಗಮನ ಹರಿಸಬೇಕು ಏನು ಹೇಳಿದರೆ ಅಂಬೇಡ್ಕರ್ ಅವರು ಸಂವಿಧಾನ ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆಗ್ತಾರೆ ಹೇಳಿ ಬಂದಿರಲಿಲ್ಲ ಹೌದು ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯ ಲಾಸ್ಟ್ ಅವರ ಕೊನೆಯ ಭಾಷಣದಲ್ಲಿ ನವೆಂಬರ್ 25, 1949 ಕೊನೆಯ ಭಾಷಣದಲ್ಲಿ ಹೇಳ್ತಾರೆ ಅವರು ನಾನು ಇಂಥ ಒಂದು ಪರಿಸ್ಥಿತಿ ಬರಬಹುದು ಹೇಳಿ ಯೋಚನೆ ಮಾಡಿರಲಿಲ್ಲ ನಾನು ಇಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಬಂದದ್ದು ಶೆಡ್ಯೂಲ್ಡ್ ಕಾಸ್ಟ್ ಜನರ ರಕ್ಷಣೆ ಮಾಡಲಿಕ್ಕೆ ನಾನೊಂದು ಪ್ರಯತ್ನ ಮಾಡಬಹುದು ಹೇಳಿ ಆದರೆ ಆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅವರನ್ನು ಆ ಸ್ಥಾನಕ್ಕೆ ತಂದಿರುವುದನ್ನು ಅವರು ಹೇಳ್ತಾರೆ ನನ್ನ ಸಂತೋಷವನ್ನು ನನಗೆ ಶಬ್ದಗಳಲ್ಲಿ ವ್ಯಕ್ತಪಡಿಸಲಿಕ್ಕೆ ಆಗುವುದಿಲ್ಲ ನಾನು ಅಷ್ಟು ನನಗೆ ಖುಷಿಯಾಗಿದೆ ಹೇಳ್ತಾರೆ ಈಗ ನನ್ನ ಜವಾಬ್ದಾರಿ ಆಗಿದೆ ಇಡೀ ದೇಶದ ಜನರ ಹಕ್ಕುಗಳನ್ನು ರಕ್ಷಣೆ ಮಾಡುವುದು ಹೇಗೆ ಆ ದಿಕ್ಕಿನಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡಿದ್ದೇನೆ ಒಂದು ಅಂಶವನ್ನು ತಾವು ಈ ಸಂದರ್ಭದಲ್ಲಿ ನಾನು ಎಲ್ಲ ವೀಕ್ಷಕರ ಗಮನಕ್ಕೆ ತರ್ತೇನೆ ಅಂಬೇಡ್ಕರ್ ಅವರನ್ನು ನಾವು ಸಂವಿಧಾನ ಶಿಲ್ಪಿ ಹೇಳಿ ಕರೀತೇವೆ ಅದು ಬಹಳ ಸಹಜ ಅಂತ ಕಾಣ್ತದೆ ಆದರೆ ಅಂಬೇಡ್ಕರ್ ಸಂವಿಧಾನ ಬರೆದ್ರಾ ಹೇಳಿ ನೀವು ಕೇಳಿದರೆ ಸಂವಿಧಾನ ಶಿಲ್ಪಿ ಎಂಬುದನ್ನು ನಾವು ಹೇಗೆ ಮಾತಾಡ್ತೇವೆ ಹೇಳಿದರೆ ಈಸ್ ದ ಚೀಫ್ ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೇವೆ ಅಂದರೆ ಅದರಲ್ಲಿ ಅವರ ಪ್ರಧಾನ ಪಾತ್ರ ಇತ್ತು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಸಂವಿಧಾನ ಎಂಬುದು ನಮ್ಮ ಪೂರ್ವಜರು ಭಾರತದ ಒಂದು ಅಂಶವನ್ನು ಈ ದೇಶದ ನಾನು ಬಹಳ ಮುಖ್ಯವಾಗಿ ತಾವು ದಯವಿಟ್ಟು ತಪ್ಪು ತಿಳ್ಕೊಳ್ಬಾರ್ದು ಈ ದೇಶದ ಬ್ರಾಹ್ಮಣ ಸಮುದಾಯದಲ್ಲಿ ಅಥವಾ ಈ ದೇಶದ ಡಾಮಿನೆಂಟ್ ಕಾಸ್ಟ್ ಎಂದು ನಾವು ಯಾವುದನ್ನು ಕರಿತೇವೆ ಆ ಸಮುದಾಯದ ಜನರಲ್ಲಿ ನನ್ನ ಮನವಿ ಏನು ಹೇಳಿದರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಇದ್ದ ಬಹುತೇಕ ಜನ ಆ ಸಮುದಾಯದ ಜನರು ಅಂದರೆ ಡಾಮಿನೆಂಟ್ ಕಾಸ್ಟ್ನ ಜನರು ಬಹುತೇಕ ಸದಸ್ಯರು ಬ್ರಾಹ್ಮಣರೇ ಇದ್ದರು ಇದು ಆ ಜನರು ಅಂದರೆ ನಮ್ಮ ಪೂರ್ವಜರು ಇಲ್ಲಿದ್ದ ಜನರು ಅಂಬೇಡ್ಕರ್ರಂಥ ಒಬ್ಬ ವ್ಯಕ್ತಿಯನ್ನು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಡ್ರಾಫ್ಟಿಂಗ್ ಬಹಳ ಕಮಿಟಿಗಳಿದ್ದವು ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಮಾಡಿದರು ಅಂದರೆ ಆಗಿರುವ ಜನರ ಉದಾತ್ತ ಮನೋಭಾವ ಹೇಗಿತ್ತು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇನ್ನೊಂದು ಇದು ಅಂಬೇಡ್ಕರ್ನ ಕೊಡುಗೆ ಅಲ್ಲ ಇದನ್ನು ಗಮನದಲ್ಲಿಟ್ಟುಕೊಳ್ಬೇಕು ದ ಕಾನ್ಸ್ಟಿಟ್ಯೂಷನ್ ಎಂಬುದು ಸಂವಿಧಾನ ಸಭೆಯ ಕೊಡುಗೆ ಅದು ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂದರೆ ಇಡೀ ದೇಶದ ಜನರ ಯಾರು ಆ ಸಂದರ್ಭದಲ್ಲಿ ಬುದ್ಧಿವಂತರು ಅಥವಾ ಟ್ಯಾಕ್ಸ್ ಪೇಯರ್ಸು ಕಲ್ತವರೆಂದಿದ್ದರೋ ಆ ಜನರು ಅಂದರೆ ನಮ್ಮ ಪೂರ್ವಜರು
ನಮಗಾಗಿ ನಮ್ಮ ಮುಂದಿನ ಪೀಳಿಗೆಗಾಗಿ ರಚಿಸಿದಂತ ಉದಾತ್ತ ಮೌಲ್ಯಗಳ ಒಂದು ಸಂವಿಧಾನ. ಆದ್ದರಿಂದ ಇದು ಅಂಬೇಡ್ಕರ್ ಬರೆದಿದ್ದಾನೆ, ಯಾರೋ ಒಬ್ಬ ದಲಿತ ಬರೆದಿದ್ದಾನೆ, ಅದಕ್ಕೆ ಈ ಸಂವಿಧಾನ ಸುಟ್ಟಾಕ್ಬೇಕು ಮತ್ತೊಂದು ಮಾಡಬೇಕು ಎಂಬ ಈ ಆಲೋಚನೆ ಭಾರತದಲ್ಲಿ ಏನು ಬೆಳೀತಾ ಇದೆ ಅದು ಅನ್ನ ಈ ಯುವ ಜನರು ಮೊದಲು ಮನಸ್ಸಿಂದ ತೆಗಿಬೇಕು. ಇದು ಅಂಬೇಡ್ಕರ್ ಬರೆದ ಸಂವಿಧಾನ ಅಲ್ಲ, ಇದು ಇಡೀ ಭಾರತದ ಜನಪ್ರತಿನಿಧಿಗಳು ಒಟ್ಟಾಗಿ ಭಾರತವನ್ನು ಮುಂದೆ ಹೇಗೆ ನಡೆಸಬೇಕು ಎಂಬುದಕ್ಕಾಗಿ ಮಾಡಿದ ಅವರ ಪ್ರಯತ್ನದ ಇದು ಕೊಡುಗೆ ಎಂಬುದನ್ನು. ಈಗ ನಾನು ಓಕೆ ನಾನು ಮತ್ತೆ ಆ ಮೂಲ ಒಂದು ಪ್ರಶ್ನೆಗೆ ಬರ್ತೇನೆ. ಒಂದು ಸಂಕ್ಷಿಪ್ತವಾಗಿ ಏನು ತಾರತಮ್ಯದ ವಿಚಾರ ಅದನ್ನು ತಾವು ಹೇಳಿದ್ದಕ್ಕೂ ನಾನು ಹೇಳ್ತೇನೆ. ಇದರಲ್ಲಿ ಎರಡು ಅಂಶ ಇದೆ ನೋಡಿ. ತಾರತಮ್ಯ ಹೇಳುವಾಗ ನಾವು ಇಲ್ಲಿ ಆ ತಾರತಮ್ಯದಲ್ಲಿ ಆರ್ಟಿಕಲ್ 15 ಅಲ್ಲಿ ಲಿಂಗ ತಾರತಮ್ಯ ಇದೆ, ಜಾತಿ ತಾರತಮ್ಯ ಇದೆ, ಧಾರ್ಮಿಕ ತಾರತಮ್ಯ ಇದೆ, ಪ್ಲೇಸ್ ಆಫ್ ಬರ್ತಿನ ತಾರತಮ್ಯ ಕೂಡ ಇದೆ. ಇಷ್ಟು ಕಾಂಪೊನೆಂಟ್ಸ್ ಇದೆ, ಇಷ್ಟು ಅಂಶಗಳು ಅದರಲ್ಲಿ ಇವೆ. ಆದರೆ ನೀವು ಆರ್ಟಿಕಲ್ 25 ಹೋದರೆ ಸರ್ಕಾರ ಏನು ಮಾಡ್ಬೋದು, ಒಂದು ಧಾರ್ಮಿಕ ವ್ಯವಸ್ಥೆಯಲ್ಲೇ ತಾರತಮ್ಯ ಇನ್ಸ್ಟಿಟ್ಯೂಷನಲೈಸ್ ಆಗಿರುವಾಗ ಸರ್ಕಾರ ಏನು ಮಾಡ್ಬೋದು ಹೇಳಿದರೆ ಆರ್ಟಿಕಲ್ 25(2)ಗೆ ಹೋದರೆ ಸರ್ಕಾರ ಅದರ ಆರ್ಥಿಕ ಅಥವಾ ಬೇರೆ ರಚನೆಗಳನ್ನು ಅದನ್ನು ಅದು ಕಂಟ್ರೋಲ್ ಮಾಡ್ಬೋದು. ಆದರೆ ಧರ್ಮವನ್ನೇ ಇದು ಮಾಡಲಿಕ್ಕೆ ಆಗ್ತದಾ? ಇಲ್ಲ. ಅಲ್ಲಿ ಅಂಥದ್ದನ್ನು ಮಾಡುವ ಮೂಲಕ ಅವರು ಕೆಲವು ಅಂಶಗಳನ್ನು ಹಾಕಬಹುದು. ಏನು ಹೇಳಿದರೆ ಇದೊಂದು ಸರ್ಕಾರದ ದೇವಸ್ಥಾನ ಇದೆ, ಅಲ್ಲಿ ಎಲ್ಲರೂ ಒಟ್ಟಿಗೆ ಊಟ ಮಾಡಬೇಕು, ಮತ್ತೊಂದು ಮಾಡಬೇಕು, ಇದೆಲ್ಲವನ್ನು ಮಾಡ್ಬೋದು ಸರ್ಕಾರ. ಆದರೆ ಒಂದು ಜಾತಿಯ ನಿರ್ದಿಷ್ಟ ಜಾತಿಯವರು ಒಂದು ದೇವಸ್ಥಾನ ಮಾಡಿದ್ದಾರೆ, ನಾನು ಆ ಜಾತಿಯವನಲ್ಲ, ನನಗೆ ಅಲ್ಲಿ ಹೋಗಬೇಕು ಎಂದು ನಾನು ಪ್ರಯತ್ನ ಪಟ್ಟರೆ ಅವರು ಇದು ನಮ್ಮ ಜಾತಿಯ ದೇವಸ್ಥಾನ, ನೀನು ಬರಬೇಕಾಗಿಲ್ಲ ಅಂತ ಹೇಳಿದರೆ ಏನು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕೆಂದರೆ ಆ ಮಟ್ಟಿಗೆ ಸಂವಿಧಾನ ಸೈಲೆಂಟ್ ಆಗಿದೆ. ನಮ್ಮ ತಾರತಮ್ಯ ಇಲ್ಲದ ಅಂಶ ನಮ್ಮ ಇದರಲ್ಲಿ ಪೀಠಿಕೆಯಲ್ಲಿ ಇರುವಂಥದ್ದು ಒಂದು ಗಮನದಲ್ಲಿ ಇರಬೇಕು. ಎಲ್ಲರೂ ಹೇಳುವಾಗ ಅದು ಹೇಳ್ತದೆ ಬಹಳ ಸ್ಪಷ್ಟವಾಗಿ, ಟು ಸೆಕ್ಯೂರ್ ಆಲ್ ಸಿಟಿಸನ್ಸ್ ಜಸ್ಟಿಸ್, ಎಲ್ಲ ನಾಗರಿಕರ ನಾಗರಿಕರಿಗೆ ಅದನ್ನು ದಕ್ಕಿಸಿಕೊಳ್ಳಿಕ್ಕಾಗಿ ನಾವು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ಅಂದ್ರೆ ಅದು ಈಗ ಇಲ್ಲ ಎಂಬುದನ್ನು ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಓಕೆ ಓಕೆ, ನಾವೀಗ ಒಂದು ಏನು ಸಮಾಪನ ಮಾಡುವಂತ ಹಂತದಲ್ಲಿದ್ದೇವೆ. ಇದು ರನ್ನಿ ಅವರೇ, ಅಂಬೇಡ್ಕರ್ ಅವರನ್ನು ಈ ಸಂದರ್ಭದಲ್ಲಿ ನೀವು ಯಾವ ರೀತಿ ನೆನಪಿಸಿಕೊಳ್ತೀವಿ ಅಂತ ಒಂದು ಸಂಕ್ಷಿಪ್ತವಾಗಿ ಸಂವಾದವನ್ನು ಮುಗಿಸುವಂತ ವೇಳೆ ಆಗ್ತಾ ಬಂತು ಇಲ್ಲಿ. ಬಹುಶಃ ಬಹಳ ಬಹಳ ಸ್ಪಷ್ಟವಾಗಿ ಚರ್ಚೆಯಲ್ಲಿ ಒಂದು ಇನ್ನೊಂದು ಅಂಶ ನಾನು ಗಮನಕ್ಕೆ ತರ್ತಿದ್ದೇನೆ. ಅಂದರೆ ಅಂಬೇಡ್ಕರ್ ಅವರು ನೆನೆಸುವ ಸಂದರ್ಭದಲ್ಲಿ ಒಂದು ಈ ಮಕ್ಕಳ ಒಂದು ಕ್ಯಾಟಗರಿ ಇದೆ, ಸಾಧಾರಣ 60-40%ಗಿಂತ ಹೆಚ್ಚು ಜನ ಮಕ್ಕಳೇ ಇರೋದು ನಮ್ಮ ದೇಶದಲ್ಲಿ. ಸೊ ಆ ಮಕ್ಕಳನ್ನು ಬೆಳೆಸುವ ನಿಟ್ಟಿನಲ್ಲಿ ಬಹುಶಃ ಅಂಬೇಡ್ಕರ್ನವರು ಮತ್ತು ಅವರ ಈ ಇಡೀ ಇಡೀ ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾದ ಒಂದು ಅದರಲ್ಲಿ ಅನೇಕ ಆರ್ಟಿಕಲ್ಗಳು ಕಂಡು ಬರ್ತವೆ. ಯಾಕಂದರೆ ಆ ಸಮುದಾಯವನ್ನು ಯಾವುದೇ ರೀತಿಯಲ್ಲಿ ತಾರತಮ್ಯ ಇಲ್ಲದೆ ಮತ್ತು ಎಲ್ಲ ವರ್ಗದವರಿಗೂ ಅದು ಮುಂಚೂಣಿಗೆ ಬರಲಿಕ್ಕೆ ಸಾಧ್ಯವಾಗುವ ನಿಟ್ಟಿನಲ್ಲಿ ಪ್ರಸ್ತಾಪಿಸಲಾಗಿದೆ. ಆದರೆ ಇಲ್ಲಿ ಸಮಸ್ಯೆ ಆಗುದು ಏನಂದರೆ ಅದು ಎಕ್ಸಿಕ್ಯೂಷನ್ನಲ್ಲಿ ನಾವು ಕಂಡು ಬಂದಾಗ ನಾವು ಇವತ್ತಿಗೂ ಕೂಡ ನಮ್ಮ ಸಂವಿಧಾನವನ್ನು ಸರಿಯಾದ ರೀತಿಯಲ್ಲಿ ಇನ್ನೂ ಕೂಡ ಇಂಪ್ಲಿಮೆಂಟ್ ಮಾಡದ ಕಾರಣ ಈ ಮಕ್ಕಳ ಬೆಳೆಯುವ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಹೆಲ್ತ್ ಮತ್ತು ಶಿಕ್ಷಣ ಅಲ್ಲಿಯ ತಾರತಮ್ಯಗಳು ಕಂಡುಬರುತ್ತವೆ. ಬಹಳ ಒಂದು ಚರ್ಚೆ ಮಾಡುವಂಥ ವಿಷಯ. ಈ ಸಂದರ್ಭದಲ್ಲಿ ನಾವು ಈ ದಿನ ಆಚರಣೆ ಮಾಡ್ತಿರುವಾಗ ಇಲ್ಲಿ ನಾವು ಹೆಚ್ಚು ಫೋಕಸ್ ಮಾಡಬೇಕಾಗುತ್ತೆ. ಮತ್ತು ಅಂಬೇಡ್ಕರ್ ಅವರ ಆಶಯವಿದ್ದದ್ದೇನೆಂದರೆ ಬರುವ ಈ ಜನಾಂಗ ಮುಂದೆ ನಾಯಕತ್ವ ವಹಿಸಬೇಕಾದ್ರೆ ಎಲ್ಲ ವರ್ಗದವರು ಬರಬೇಕಾದ್ರೆ ಅಲ್ಲಿಂದಲೇ ಶಿಕ್ಷಣ ಎಲ್ಲರಿಗೂ ಸಿಗಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಅವರ ಆಶಯವನ್ನು ನಾವಿತ್ತು. ಇದು ಡಾಕ್ಟರ್ ಆಶಲಾತ್ ಅವರೇ, ಇದು ಕೊನೆಯದಾಗಿ ಈಗ ಅಂಬೇಡ್ಕರ್ ಅವರನ್ನು ನೀವು ಯಾವ ರೀತಿ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೀರಿ ಅಂತ ಸಂಕ್ಷಿಪ್ತವಾಗಿ. ಸಂವಿಧಾನದಲ್ಲಿ ಬಹಳ ಪ್ರಮುಖವಾಗಿರುವಂಥದ್ದು ಸಂವಿಧಾನದ ಪೂರ್ವ ಪೀಠಿಕೆ, ಅದೇ ರೀತಿಯಲ್ಲಿ ಮೂಲಭೂತ ಹಕ್ಕುಗಳ ಭಾಗ ಮತ್ತು ರಾಜ್ಯ ನಿರ್ದೇಶಕ ತತ್ವ. ಹೌದು. ಸೊ ಈ ಮೂರು ಭಾಗಗಳಲ್ಲಿ ಅಂಬೇಡ್ಕರ್ ಅವರ ಆಲೋಚನೆಗಳನ್ನು ನಾವು ನೋಡ್ತಾ ಬರ್ತೇವೆ. ಸೊ ಅದಕ್ಕೆ ಪೂರಕವಾಗಿ ಡಿಸೆಂಬರ್ 13 1946 ಸೊ ಒಂದು ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಅನ್ನು ಜವಾಹರಲಾಲ್ ನೆಹರು ಅವರು ಏನು ಈ ಸಂವಿಧಾನ ಸಭೆಯ ಮುಂದೆ ಇಡ್ತಾರೆ. ಈ ಸಂವಿಧಾನ ಸಭೆಯ ಮುಂದೆ ಇಡ್ತಾ ಈ ದೇಶವನ್ನು ಒಂದು ಸಮಾಜವಾದಿ ರಾಷ್ಟ್ರವನ್ನಾಗಿ ನಾವು ಸ್ಥಾಪಿಸುವುದಕ್ಕಾಗಿ ಎಲ್ಲ ಅಥವಾ ಡೆಮೋಕ್ರೆಟಿಕ್ ಸ್ಟೇಟ್ ಆಗಿ ಸ್ಥಾಪಿಸುವುದಕ್ಕಾಗಿ ಎಲ್ಲ ಜನರಿಗೂ ಕೂಡ ನಾವು ನ್ಯಾಯವನ್ನು, ಅದು ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ ಅಥವಾ ರಾಜಕೀಯ ನ್ಯಾಯ ಅಥವಾ ಸ್ವಾತಂತ್ರ್ಯವನ್ನು ಸಮಾನತೆಯನ್ನು ಖಾತ್ರಿ ಮಾಡಬೇಕು ಅಂತ ಇವರು ನೆಹರೂರವರು ತಮ್ಮ ವಾದವನ್ನು ಸಂವಿಧಾನ ಸಭೆಯ ಮುಂದೆ ಇಡ್ತಾರೆ. ಸೊ ಅವಾಗ ಅದಕ್ಕೆ ಪ್ರತಿಕ್ರಿಯೆಯಾಗಿ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಒಂದು ಪ್ರತಿಕ್ರಿಯೆಯನ್ನು ಅಲ್ಲಿ ಮಂಡಿಸ್ತಾರೆ. ಸೊ ಅದು ನನಗೆ ಬಹಳ ಇಂಪಾರ್ಟೆಂಟ್ ಆಗ್ತವೆ ಇಂಪಾರ್ಟೆಂಟ್ ಅಂತ ಕಾಣಿಸ್ತದೆ.
So Nehruji, you are talking about rights. Where are the remedies? So namma hakkugalu namge important. ಈ ಹಕ್ಕುಗಳು ಉಲ್ಲಂಘನೆಯಾದರೆ ಇವತ್ತು ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು ಅಥವಾ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು ಅಥವಾ ಏನು ಶೈಕ್ಷಣಿಕ ಹಕ್ಕು ಇದೆಲ್ಲ ಇದೆ. ಸೊ ಈ ಹಕ್ಕುಗಳು ಉಲ್ಲಂಘನೆಯಾದರೆ ಅವುಗಳಿಗೆ ನೀಡುವಂತ ಈ ಸಂವಿಧಾನ ನೀಡುವಂತ ಪರಿಹಾರಗಳ ಬಗ್ಗೆ ಹೆಚ್ಚು ಕಾನ್ಶಿಯಸ್ ಆಗಿದ್ರು. ಸೊ ಹಾಗಾಗಿ ಪ್ರತಿಯೊಂದು ಏನು ಈ ಹಕ್ಕುಗಳನ್ನ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಅಂದ್ರೆ ಅವುಗಳನ್ನ ಬಹಳ ಸಂವಿಧಾನಬದ್ಧಗೊಳಿಸುವ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಅವರು ಸಂಪೂರ್ಣವಾಗಿ ಕೆಲಸ ಮಾಡ್ತಾ ಬಂದರು. ಸೊ ಹಾಗಾಗಿ ಭಾರತದ ಸಂವಿಧಾನದಲ್ಲಿ ಈ ಆರ್ಟಿಕಲ್ 32 ಅನ್ನು ಅಂಬೇಡ್ಕರ್ ಅವರು ಇಡೀ ಸಂವಿಧಾನದ ಒಂದು ಆತ್ಮ ಇದ್ದಾಗೆ ಅಂತ ಅವರು ಕರೆಯುವಂಥದ್ದು. ಯಾಕೆಂದರೆ ಎಲ್ಲ ಹಕ್ಕುಗಳಿಗೆ ರಕ್ಷಣೆಯನ್ನು ಕೊಡುವಂಥದ್ದು ಆರ್ಟಿಕಲ್ 32. ಸೊ ಹಾಗಾಗಿ ಈ ರಾಜ್ಯ ನಿರ್ದೇಶಕ ತತ್ವಗಳಲ್ಲೂ ಕೂಡ ಅಂಬೇಡ್ಕರ್ ಅವರ ಆಲೋಚನೆಗಳು ನಮಗೆ ಕಾಣುತ್ತದೆ. ಬಾರಿ ಮಹತ್ವಪೂರ್ಣವಾದ ಮತ್ತೊಂದು ಒಳ್ಳೆಯ ಚರ್ಚೆ ಸಂವಾದ ಇಲ್ಲಿ ನಡೆದಿದೆ. ಈ ದಿವಸ ಏನು ನಮಗೆ ನಾವೇ ಸಂವಿಧಾನವನ್ನು ಅರ್ಪಿಸಿಕೊಂಡ ಸಂದರ್ಭದಲ್ಲಿ ನಾವೆಲ್ಲ ಏನು ಮತ್ತೆ ಮತ್ತೆ ಸಂವಿಧಾನವನ್ನು ಓದುವಂಥದ್ದು, ಸಂವಿಧಾನದ ಬಗ್ಗೆ ಮಾತನಾಡುವಂಥದ್ದು, ಚರ್ಚೆ ಮಾಡುವಂಥದ್ದು ತೀರಾ ಅಗತ್ಯ. ಅದರಲ್ಲೂ ಕೂಡ ಬಹುಮುಖ್ಯವಾಗಿ ನಮ್ಮ ಯುವ ಸಮುದಾಯ, ವಿದ್ಯಾರ್ಥಿ ಸಮುದಾಯ ಏನು ಸಂವಿಧಾನದ ಬಗ್ಗೆ ಚರ್ಚೆ ಮಾಡುವಂಥದ್ದು ಅಥವಾ ಅದರ ಬಗ್ಗೆ ಮತ್ತೆ ತಿಳುವಳಿಕೆ ಮೂಡಿಸುವಂಥ ಕಾರ್ಯಗಳು ಆಗಬೇಕು ಅನ್ನೋ ಒಂದು ಆಶಯದಿಂದ ಈ ಒಂದು ಸಂವಾದವನ್ನು ಈ ದಿವಸ ನಾವು ನಡೆಸ್ತೇವೆ. ಈ ಸಂವಾದದಲ್ಲಿ ಭಾಗವಹಿಸಿದಂಥ ಮೂರು ಮಂದಿ ಅತಿಥಿಗಳನ್ನು ಕೂಡ ನಾನು ಪ್ರೀತಿಯಿಂದ ಬೀಳ್ಕೊಡೋ ಸಂದರ್ಭದಲ್ಲಿ ಲೋಲಾಕ್ಷ ಅವರಿಗೆ ನಾನು ಪ್ರೀತಿಯಿಂದ ಧನ್ಯವಾದವನ್ನು ಸಮರ್ಪಣೆ ಮಾಡ್ತೇನೆ. ಅದೇ ರೀತಿಯಾಗಿ ಡಾಕ್ಟರ್ ಆಶಲತಾ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತೇನೆ. ಜೊತೆಗೆ ರೆನ್ನಿ ಡಿಸೋಜ್ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತೇನೆ. ವೀಕ್ಷಕರೇ, ಈ ಒಂದು ಸಂವಾದವನ್ನು ಇಲ್ಲಿಗೆ ಸಮಾಪನ ಮಾಡ್ತಾ ಇದ್ದೇವೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.